ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಭೀಮಾ ಜ್ಯುವೆಲ್ಲರ್ಸ್ ಫಾಸ್ಟ್ ಟ್ರ್ಯಾಕ್ ಉಡುಪಿ ಟೈಟನ್ ಐಪ್ಲಸ್ ಆಭರಣ ಜ್ಯುವೆಲ್ಲರ್ಸ್ ಜೋಸ್ ಅಲುಕಾಸ್ ಮತ್ತು ಕಿದಿಯೂಸ್ ಲಾರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ನಮಸ್ಕಾರ ವೀಕ್ಷಕರೇ ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರನ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಡುಪಿ ನಗರಸಭೆಯ ಸದಸ್ಯರು ಉಡುಪಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ರಮೇಶ್ ಕಾಂಚನ್ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ತುಂಬಾ ಬಿಸಿ ಅನ್ಸುತ್ತೆ ರಮೇಶ್ ಕಾಂಚನ್ ಅವರು ಹೇಳೋದಕ್ಕಿಂತ ಜಾಸ್ತಿ ಅಂತಾನೆ ಹೇಳ್ಬಹುದು ಸ್ವಲ್ಪ ಬಿಝಿ ಹೌದು ಓಕೆ ಚುನಾವಣೆ ಹತ್ರ ಬರ್ತಾ ಉಂಟು ಹೌದು ಹೌದು ಹಾಗಾಗಿ ತುಂಬಾ ಕೆಲಸಗಳು ಇರ್ತದೆ ಅಲ್ವಾ ಹೌದು ಸರ್ ತಾವು ರಾಜಕೀಯ ರಂಗಕ್ಕೆ ಬರಲಿಕ್ಕೆ ಯಾರು ಪ್ರೇರಪಣೆ ಸಣ್ಣದಿಂದ ನಮ್ಮ ಮನೆಯಲ್ಲಿ ಇಂದಿರಾ ಗಾಂಧಿಯವರ ಹೆಸರನ್ನು ಕೇಳಿ 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 ನಾನೊಂದು ದೊಡ್ಡ ಇಂದಿರಾ ಗಾಂಧಿ ಅಭಿಮಾನಿ ನನಗೆ ಅವರು ಪ್ರೇರಣೆ ಆಗಿದ್ದಾರೆ ಓಕೆ ಚಿಕ್ಕ ವಯಸ್ಸಿನಿಂದಲೇ ಸಣ್ಣ ವಯಸ್ಸಿನಿಂದಲೇ ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೂ ಕೂಡ ಅವರೇ ಕಾರಣ ಇರಬಹುದಾ ಖಂಡಿತ ಅವರೇ ಕಾರಣ ಓಕೆ ಅವರಿಂದ ಕಲಿತಿರುವಂತಹ ಅಂಶಗಳು ಏನು ಸರ್ ಜನರ ಸೇವೆ ಮಾಡುವಂತದ್ದು ಬಡ ಜನರ ಕಣ್ಣೀರು ಒರೆಸುವಂತದ್ದು ಅವರಿಂದ ಓಕೆ ಅವರಿಂದ ಇಷ್ಟು ಅಂಶಗಳನ್ನ ನೀವು ಕಲ್ತ್ಕೊಂಡಿರುವುದು ಬಹಳಷ್ಟು ಪರೋಪಕಾರ ಮಾಡುವಂಥದ್ದೇ ನಾನು ಅವರಿಂದ ಕಲ್ತ್ಕೊಂಡೆ ಸಾಮಾನ್ಯರ ಬಡವರ ಜನರ ಕಷ್ಟವನ್ನು ಕೇಳುವಂತ ಅವರಿಂದ ಕಲ್ತ್ಕೊಂಡೆ ತಿಳ್ಕೊಂಡೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಕಾರಣನೇ ಅವರು ಅಂತ ಹೇಳಿ ಬಯಸ್ತೇನೆ ಆಸಕ್ತಿ ಇದ್ದಿತ್ತು ರಾಜಕೀಯ ಇಲ್ಲ ಜನರ ಬಡವರ ಶೋಷಿತ ವರ್ಗದವರ ಪರವಾಗಿ ಕೆಲಸ ಮಾಡುವಂತ ಆಸಕ್ತಿ ಆಗ್ಲೇ ಇತ್ತು ಅದು ಇಲ್ಲಿ ತನಕ ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸುವಂತ ಕೆಲಸ ಆಯ್ತು ಯಾವಾಗ ನೀವು ಪಾದಾರ್ಪಣೆ ಮಾಡ್ತೀರಾ ರಾಜಕೀಯ ರಂಗಕ್ಕೆ ನಾನು ಬಹಳ ಬಡತನದ ಕುಟುಂಬದಿಂದ ಬಂದವ ಆ ಸಂದರ್ಭದಲ್ಲಿ ನಮ್ಗೆ ಮನೆಯಲ್ಲಿ ನಾವು ಆರು ಜನ ಅಣ್ಣ ತಮ್ಮಂದಿರು ತಂದೆ ತಾಯಿ ನಾವು ನಮ್ಮದೇ ಸಣ್ಣ ಬೇಸಿಗೆ ಕೆಲಸ ತಂದೆ ತಾಯಿ ಹೋಗ್ತಿದ್ರು ನಾವು ಬಡತನದ ನಾವು ಆರು ಜನ ಅಣ್ಣ ತಮ್ಮಂದರೆ ನಾಲ್ಕು ಜನ ಬೊಂಬೈಗೆ ಹೋಗಿ ಕೆಲಸ ಮಾಡುವಂಥ ಸಂದರ್ಭ ಸೊ ಆ ಸಂದರ್ಭದಲ್ಲಿ ನಮಗೆ ತುಂಬ ಬಡತನ ಆ ಬಡತನದ ಮಧ್ಯದಲ್ಲಿ ಕೂಡ ನಾವು ನಮ್ಮ ನೆರೆಕರೆಯವರ ಹತ್ರ ಎಲ್ಲಿಯಾರು ಯಾರಿಗೂ ಕಷ್ಟ ಇದ್ದರೆ ಸೊ ಅವರೊಟ್ಟಿಗೆ ಹೋಗಿ ಕೆಲಸ ಮಾಡುವಂಥ ಹವ್ಯಾಸವಾಗಲಿ ಕಲ್ತ್ಕೊಂಡೆ ಸೊ ಅದು ನನಗೆ ರಾಜಕೀಯಕ್ಕೆ ಬರುವ ಮಟ್ಟಕ್ಕೆ ನನ್ನನ್ನು ನಾನು ಸಾಮಾನ್ಯ ನೆಕ್ಸ್ಟ್ ನೀವು ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗ್ತೀರಾ ಒಂದೊಂದೇ ಹಂತವನ್ನ ಹತ್ತಾ ಬರ್ತೀರಾ ಒಂದೊಂದೇ ಮೆಟ್ಲುಗಳನ್ನ ಹತ್ತಾ ಬರ್ತೀರಾ ಸೊ ಇದು ಹೇಗೆ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ನಿಮ್ ನನ್ನ ಜರ್ನಿಯ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಸಮಯ ಸಾಗ್ಲಿಕ್ಕೆ ಸಾಕಾಗ್ಲಿಕ್ಕಿಲ್ಲ ಹಾಗಾಗಿ ಅಷ್ಟು ನನಗೆ ಒಂದಂತೂ ನಾನು ಪ್ರಥಮ ಬಾರಿಗೆ ತಾಲೂಕ್ ಪಂಚಾಯತ್ ಈ ಜನ ಪರೋಪಕಾರ ಮಾಡಿಕೊಂಡು ಮಾಡಿಕೊಂಡು ನಾನು ತಾಲೂಕ್ ಪಂಚಾಯತ್ ನಿಲ್ಲುವಂಥ ಅವಕಾಶ ಆಯಿತು ಸೊ ಅಲ್ಲಿಂದ ಇನ್ನಷ್ಟು ಜನರ ಮುಖಗಳನ್ನು ನೋಡುವಂಥದ್ದಾಯಿತು ಅಭಿವೃದ್ಧಿ ಕೆಲಸ ಅಂದರೆ ಏನು ಅಂತೇಳಿ ತಿಳಿದಿತು ಎಷ್ಟು ಅನುದಾನ ಯಾವ ರೀತಿ ಜನರಿಗೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡುವ ಮಾಡ್ಬೋದು ಎಂಬುದು ಅಲ್ಲಿ ತಿಳ್ಕೊಂಡೆ ಸೊ ಅಷ್ಟರೊಳಗೆ ನಗರಕ್ಕೆ ಬರುವಂತಹ ಅವಕಾಶ ಕೂಡ ಆಯಿತು ನಗರದಲ್ಲಿ ಬಂದು ಈ ಉಡುಪಿ ನಗರಸಭೆಯ ಮೂವತ್ತೈದು ವಾರ್ಡ್ಗಳಲ್ಲಿ ಜನಸಂಪರ್ಕ ಸಭೆ ನಮ್ಮ ನಾಯಕರು ಮಾಡಿದಾಗ ಅವರ ಹಿಂದೆ ಹೋಗಿ ಜನರ ಸಂಪರ್ಕವನ್ನು ಮಾಡಿಕೊಂಡೆ ಮಾಡಿಕೊಂಡು ನಾನು ಪ್ರಾಯಶಃ ಸರಳೆಬೆಟ್ಟು ಅಥವಾ ಸಗ್ರಿ ಅಥವಾ ಪೆರಂಪಳ್ಳಿಯಲ್ಲಿ ನಿಲ್ಲುವಂಥ ಅವಕಾಶ ಬಂತು ಸೊ ಅಲ್ಲಿ ರಿಸರ್ವೇಷನ್ ಬಂದ ಕಾರಣ ಅಲ್ಲಿ ಅವಕಾಶ ಸಿಗಲಿಲ್ಲ ನನಗೆ ಸೊ ಬೇರೆಯವರಿಗೆ ರಿಸರ್ವೇಷನ್ ಬಂದ ಕಾರಣ ಬೇರೆಯವರಿಗೆ ಅವಕಾಶ ಸಿಕ್ಕಿತು ನ ಬೈಲೂರು ಮತ್ತೊಂದನೇ ವಾರ್ಡಿನ ಬೈಲೂರು ಕ್ಷೇತ್ರದಲ್ಲಿ ನಮಗೆ ಅವಕಾಶ ಬಂತು ಭಾಳಷ್ಟು ಆಕಾಂಕ್ಷಿಗಳಿದ್ದರು ಸೊ ಅವರನ್ನೆಲ್ಲ ಮನವರಿಕೆ ಮಾಡಿ ಅಲ್ಲಿಗೆ ಒಂದು ಅವಕಾಶ ಸಿಕ್ಕಿತ್ತು ಸೊ ಅಲ್ಲಿಂದ ನಂದು ಉಡುಪಿ ನಗರದಲ್ಲಿ ಪ್ರಾರಂಭ ಜನರ ಸೇವೆ ಮಾಡುವಂಥ ಅವಕಾಶ ಪ್ರಥಮ ಬಾರಿಗೆ ನಿಂತಾಗ ಜನ ನನಗೆ ಸಹಾಯ ಮಾಡಿದ್ದಾರೆ ಸೊ ಅದನ್ನು ನಾನು ನನಗೆ ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಪ್ರಥಮ ಹಂತದ ಜಯ ಅಲ್ಲಿ ಸಿಕ್ಕು ಅಲ್ಲಿಯ ಜನರನ್ನು ಯಾವತ್ತೂ ನಾನು ಇಲ್ಲ ಸೊ ಅಲ್ಲಿಂದ ಪುನಃ ಪ್ರಾರಂಭ ಆಯಿತು ಎರಡನೇ ಬಾರಿ ಅಲ್ಲಿ ಅವಕಾಶ ಸಿಕ್ಕಿತ್ತು ಸವಾಲಾಗಿ ಯಾವಾಗಲೂ ಹಾಗೆ ಒಂದು ಬಾರಿ ನಿಂತಾಗ ಇನ್ನೊಂದು ಬಾರಿ ಜನ ಗೆಲ್ಲಿಸೋದು ಅವನ ಕಾರ್ಯ ವೈಖರಿಯ ನೋಡಿ ಗೀಲ್ಸೋದು ಹಾಗಾಗಿ ಜನ ಅಲ್ಲಿಯ ಬಾರಿ ಎರಡನೇ ಬಾರಿ ಕೂಡ ಅವಕಾಶ ಮಾಡಿಕೊಟ್ರು ಬೈಲೂರು ವಾರ್ಡ್ನ ಜನರು ತಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಎರಡು ಬಾರಿ ನಿಮ್ಮನ್ನ ಗೆಲ್ಲಿಸಿದ್ದಾರೆ ಸೊ ಅದ ನಂತರ ಅವರ ಬೇಡಿಕೆಗಳನ್ನು ಅವರಿಗೆ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ತಾವು ಸಫಲರಾಗಿದ್ರ ಡೆಫಿನೆಟ್ ಆಗಿ ಬೈಲೂರು ವಾರ್ಡಿನ ವಾರ್ಡಿನಲ್ಲಿ ನಾನು ಮತದ ಮತದಾನ ಮಾಡಲಿಕ್ಕು ಅಥವಾ ಮತದ ಮತವನ್ನು ಕೇಳಲಿಕ್ಕೆ ಹೋದಾಗ ಜನರ ಏನನ್ನು ಬೇಡಿಕೆ ಇತ್ತು ಅದನ್ನು ನಾನು ಬರ್ತಕೊಂಡು ನನ್ನ ಐದು ವರ್ಷ ಅವಧಿಯಲ್ಲಿ ಅವರಿಗೆ ಏನು ಕೆಲಸ ಅವರು ಹೇಳಿದ್ದಾರೆ ಅದನ್ನೆಲ್ಲ ಪೂರ್ತಿ ಮಾಡಲಿಕ್ಕೆ ಆಗದಿದ್ದರೂ ಒಂದು ನನಗೆ ಮನಸ್ತೃಪ್ತಿಯಷ್ಟು ಕೆಲಸ ಮಾಡಿದ್ದೇನೆ ಅದು ಒಂದು ಅಂಗನವಾಡಿ ಶಾಲೆ ಇರ್ಬೋದು ಸಣ್ಣದ ಒಂದು ಅಂಗನವಾಡಿ ಇತ್ತು ಒಂದು ಮಾದಾರಿ ಅಂಗನವಾಡಿ ಮಾಡಿದ್ದೇನೆ ಹಾಗೆ ಒಂದು ಎಲ್ಲರೂ ಕಸ ಹಾಕುವ ಜಾಗ ಇತ್ತು ಅಲ್ಲಿ ಅಲ್ಲಿಯ ಜನರ ಬೇಡಿಕೆ ಲೈಬ್ರರಿ ಆಗಬೇಕು ಅಂತ ಹೇಳಿದಾಗ ಸೊ ಹಠ ಹಿಡ್ದು ಒಳ್ಳೆ ರೀತಿಯ ಲೈಬ್ರರಿಯನ್ನು ಮಾಡಿಸಿದ್ದೇನೆ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿಸಿದ್ದೇನೆ ಎಷ್ಟೋ ಜಂಕ್ಷನ್ಗಳಿವೆ ಸೊ ಅಲ್ಲಿ ಎಲ್ಲ ವೆಹಿಕಲ್ ಹೋಗುವಾಗ ಸಾರ್ವಜನಿಕರಿಗೆ ತೊಂದರೆ ಆಗ್ತಿತ್ತು ಆ್ಯಕ್ಸಿಡೆಂಟ್ ಆಗುವಂಥ ಸಂದರ್ಭದಲ್ಲಿ ಒಂದು ಮೂರು ನಾಲ್ಕು ಕಡೆ ಮಿನಿ ಹೈಮರ್ ಲೈಟ್ ಹಾಕಿ ಸೊ ಆ ಜಂಕ್ಷನನ್ನು ಡೆವಲಪ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದೇನೆ ಹಾಗಾಗಿ ನನಗೆ ಸಮಾಧಾನ ಇದೆ ನಾನು ಮಾಡಿದ ಕೆಲಸದಲ್ಲಿ ನಂಗೆ ಇದೆ ಸೊ ನಮ್ಮ ಬೈಲೂರು ವಾರ್ಡಿನ ಜನರಿಗೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಕೆಲಸ ಬೇಕು ಅಷ್ಟನ್ನು ಮಾಡಲಿಕ್ಕೆ ಆಗದಿದ್ದರು ಜನರು ಕೂಡ ಸಂತೋಷ ಪಡುವಷ್ಟು ನಾನು ಕೆಲಸ ಕಾರ್ಯ ಮಾಡಿದ್ದೇನೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಯಾಕೆ ತಾವು ಉಡುಪಿ ವಿಧಾನಸಭಾ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡು ಒಂದು ಒಂದು ಹತ್ತು ಹದಿನೈದು ವರ್ಷದಿಂದ ನಾನು ನಿರಂತರವಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಜನರನ್ನು ಸಂಪರ್ಕ ಹತ್ತಿರದಿಂದ ಸಂಪರ್ಕ ಮಾಡ್ಕೊಂಡು ಬಂದವನು ಮತ್ತೆ ನಾನು ಉಡುಪಿ ನಗರದ ಒಳಗೆ ಎರಡು ಬಾರಿ ನಾನು ಎರಡು ಬಾರಿ ಗೆದ್ದಿದ್ದೇನೆ ಹಾಗಾಗಿ ಇದು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಒಂದು ಇನ್ನಷ್ಟು ಜನರ ಸೇವೆ ಮಾಡುವ ಎಂಬ ಆಸೆ ಇಟ್ಕೊಂಡು ನಾನು ಉದಯ ಉಡುಪಿ ವಿಧಾನಸಭಾ ಕ್ಷೇತ್ರವನ್ನು ಚಾಯ್ಸ್ ಮಾಡಿದ್ದೇನೆ ಹಾಗಾಗಿ ನನಗೆ ಉಡುಪಿ ವಿಧಾನಸಭಾ ಕ್ಷೇತ್ರ ಮತ್ತು ಬ್ರಹ್ಮವರ ಒಂದೇ ವಿಧಾನಸಭಾ ಕ್ಷೇತ್ರ ಉಡುಪಿ ಮತ್ತು ಬ್ರಹ್ಮವರ ವಿಧಾನಸಭಾ ಕ್ಷೇತ್ರ ಹೆಚ್ಚಿನ ತಳಾ ಮಟ್ಟದ ಕಾರ್ಯಕರ್ತರ ಮುಖ ಪರಿಚಯ ಇದೆ ಅವರನ್ನು ಹೆಸರು ಹೇಳಿ ಕರೆಯುವ ಕರೆಯುವ ಮಟ್ ಕರೆಯುವ ಮಟ್ಟಿಗೆ ಅವರದ್ದು ಪರಿಚಯ ಇದೆ ಹಾಗಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರವನ್ನು ಮಾಡ್ಕೊಂಡಿದ್ದೇನೆ ಮಾಡಿಕೊಂಡಿದ್ದೇನೆ ಹಾಗಾದ್ರೆ ರಮೇಶ್ ಕಾಂಚನವರಿಗೆ ಉಡುಪಿ ರಮೇಶ್ ಕಾಂಚನಗರು ಮತ್ತು ಉಡುಪಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಖಂಡಿತ ಖಂಡಿತ ಇದೆ ಓಕೆ ಅದೇ ರೀತಿ ಈ ಬಾರಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಾವು ಹೇಗೆ ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಿದ್ಧತೆಯನ್ನು ನಡೆಸ್ಕೊಡ್ತಾ ಇದ್ದೀರಾ ಈಗಾಗಲೇ ನಾವು ಬೂತ್ ಕಮಿಟಿಗಳನ್ನು ಈಗಾಗಲೇ ಮಾಡಿದ್ದೇವೆ ಇನ್ನೂ ಸ್ವಲ್ಪ ಮಾಡಲಿಕ್ಕೆ ಬಾಕಿಗೆ ಈಗ ಬಿ ಎಲ್ ಎ ಟುಗಳನ್ನು ಈಗಾಗಲೇ ಮಾಡಿದ್ದೇವೆ ನಮ್ಮ ಕೆಪಿಸಿಸಿ ಯಾವ ರೀತಿಯ ಕಾರ್ಯಕ್ರಮವನ್ನು ಜಿಲ್ಲೆಗೆ ಕೊಡ್ತದೆ ಅಥವಾ ಉಡುಪಿ ಬ್ಲಾಕಿಗೆ ಕೊಡ್ತದೆ ಅದನ್ನೆಲ್ಲವನ್ನು ಚಾಚು ತಪ್ಪದೆ ಮಾಡಿದ್ದೇನೆ ಮತ್ತು ವಿರೋಧ ಪಕ್ಷದವರ ಏನು ತಪ್ಪು ಧೋರಣೆ ಇದೆ ಇದನ್ನು ಕೂಡ ಜನರ ಎದುರು ತಕೊಂಡು ಹೋಗಿ ಜನರಿಗೆ ತಿಳಿ ಹೇಳುವಂಥ ಜನರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ನಾವು ಈಗ ಇನ್ನೂ ಕೂಡ ಜಾಸ್ತಿ ಕೆಲಸ ಮಾಡುವಂಥ ಅವಕಾಶಗಳಿವೆ ಇದೇ ಕೆಲಸದಲ್ಲಿ ನಾವು ಮುಂದೂಡ್ಕೊಂಡು ಮಾಡ್ತಾ ಇದ್ದೇವೆ ಕೆಲಸ ಇನ್ನೂ ಕೂಡ ಮಾಡಲಿಕ್ಕೆ ಇದೆ ಇದು ಯಾವತ್ತು ಕೂಡ ಇಲ್ಲಿಗೆ ಮುಗಿಯಿತು ಅಂತ ಹೇಳಲಿಕ್ಕೆ ಇಲ್ಲ ಪ್ರಾರಂಭ ಮುಂದಿನ ದಿನದಲ್ಲಿ ಕೆಲಸ ಹಂತದಲ್ಲಿ ಇದೇ ಓಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರಿ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳಿ ಮುಂದಿನ ಚುನಾವಣೆಯೇ ಏನು ತೋರಿಸ್ತೀನಿ ಅಂತ ಹೇಳಿದ್ರಿ ಸರ್ ಆದ್ರೆ ಎಲ್ಲೋ ಒಂದ್ ಕಡೆ ಚುನಾವಣೆ ಚುನಾವಣೆಯ ರಿಸಲ್ಟ್ ಅಂತ ಬಂದಾಗ ಎಲ್ಲೋ ಒಂದು ಜನರು ಕರಾವಳಿಯ ಜನರು ಯಾವುದೋ ಒಂದು ಕಡೆಗೆ ಮಾತ್ರ ವಾಲ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಹೌದು ಬಿ ಜೆ ಪಿಯವರು ಒಂದೊಂದು ಚುನಾವಣೆಗೆ ಒಂದೊಂದು ಹಸ್ತರಗಳನ್ನು ತರ್ತಾರೆ ಪ್ರಾಯಶಃ ಹಿಂದಿನ ಎರಡು ಚುನಾವಣೆಯಲ್ಲಿ ಕೂಡ ಹಿಂದುತ್ವದ ಎಜೆಂಡವನ್ನು ತಂದು ಸ್ವಲ್ಪ ಮಟ್ಟಿಗೆ ಜನ ನಮ್ಮ ಹಿಂದೂ ಯುವಕರು ಜನರು ಸ್ವಲ್ಪ ನಂಬಿದರು ಪ್ರಾಯಶಃ ಏನು ಇವರು ವಾಗ್ದಾನ ಮಾಡಿದ್ದಾರೆ ಜನರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಯುವಕರಿಗೆ ಉದ್ಯೋಗವಾಗ್ಯ ಅಥವಾ ಭಾಳಷ್ಟು ಡೆವಲಪ್ಮೆಂಟ್ ಕೆಲಸ ಅಥವಾ ನಾವು ಕರಪ್ಷನ್ನೇ ಮಾಡೋದಿಲ್ಲ ಇಂಥದ್ದು ಅನೇಕ ಜನರ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡಿದ್ದಾರೆ ಬಟ್ಟು ಇವರು ಅಧಿಕಾರ ಬಂದ ನಂತರ ಯಾವುದನ್ನು ಇವರು ಏನು ಹೇಳಿದರೆ ಅದರ ತದ್ವಿರುದ್ಧ ನಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಜನ ಉಡುಪಿಯ ಜಿಲ್ಲೆಯ ಜನ ಅಥವಾ ಕರ್ನಾಟಕದ ಜನ ಭಾಳ ಬೇಸತ್ತು ಹೋಗಿದ್ದಾರೆ ಬೇಸತ್ತು ಹೋಗಿ ಇವತ್ತು ಇವರು ಕಾಂಗ್ರೆಸ್ ಆದ್ರೆ ಆಗ್ಬಹುದು ಎಂಬ ಮಟ್ಟಿಗೆ ಜನ ತೀರ್ಮಾನಕ್ಕೆ ಬಂದಿದ್ದಾರೆ ಮಾತನಾಡುವಾಗ ಹೇಳ್ತೀರಾ ಬಿಜೆಪಿಯವರು ಒಂದು ಅಜೆಂಡಾವನ್ನ ಯೂಸ್ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ಹಾಗಾದ್ರೆ ನೀವು ಕೂಡ ಮಾಡ್ಕೊಳ್ಬಹುದು ಯೂಸ್ ಮಾಡಿಕೊಂಡಿದ್ದು ಎಲ್ಲಾದರೂ ವಿಫಲರಾದ್ರ ನೀವು ಇಲ್ಲ ನಾವು ನೋಡಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದೇ ಜಾತಿಗೆ ಸೀಮಿತ ಆದ ಪಕ್ಷ ಅಲ್ಲ ಎಲ್ಲಾ ಜಾತಿಯವರನ್ನು ಒಟ್ಟುಕೊಂಡು ಒಟ್ಟಿಗೆ ತಗೊಂಡು ಹೋಗುವುದೇ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ದೇಹ ಉದ್ದೇಶ ಕೂಡ ಹಾಗಾಗಿ ನಾವು ಸೀಮೆ ನಾವು ವಿಫಲ ಆಗಿದ್ದೇವೆ ನಾವು ಮಾಡಿದ ಕೆಲಸವನ್ನು ಹೇಳದೆ ಪ್ರಚಾರ ಬಯಸದೆ ಸ್ವಲ್ಪ ಮಟ್ಟಿಗೆ ನಾವು ನಮ್ಮನ್ನು ತಪ್ಪು ಮಾಡಿಕೊಂಡಿದ್ದೇವೆ ಇಲ್ಲ ಅಂತ ಹೇಳುವುದಿಲ್ಲ ಇಲ್ಲಿ ಕೂಡ ಬಟ್ ಈ ನಾವು ಸ್ವಲ್ಪ ಎಚ್ಚೆತ್ಕೊಂಡಿದ್ದೇವೆ ಈಗ ಪ್ರಚಾರ ಯಾಕೆ ಪ್ರಚಾರ ಮಾಡಬಹುದು ಬಹಳಷ್ಟು ನಮ್ಮ ಜನ ನಮ್ಮ ಶಾಸಕರುಗಳು ಅಥವಾ ಸರ್ಕಾರ ಪ್ರಚಾರಕ್ಕೋಸ್ಕರ ಒಂದಿಷ್ಟು ಹಣ ಖರ್ಚು ಮಾಡ್ತಾ ಇರಲಿಲ್ಲ ಬಟ್ ಈಗಿನ ಈಗಿನ ಉದ್ದೇಶ ಬಿ ಅವರು ಈಗ ನಮಗೆ ಕಳಿಸ್ಕೊಟ್ಟಿದ್ದಾರೆ ನಾವು ಸಣ್ಣ ಕೆಲಸ ಮಾಡಿದರೆ ಒಂದಿಷ್ಟು ಪರಿಚ ಪ್ರಚಾರವನ್ನು ಪಡ್ಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೂಡ ಅದು ಆ ಏನು ಹೇಳ್ತಾರೆ ಕಾಲ ಚಕ್ರ ಚಕ್ರ ತಿರುಗಿದ ಹಾಗೆ ನಾವು ಕೂಡ ಬದಲಾವಣೆ ಆಗಬೇಕಾಗಿದೆ ಹಾಗಾಗಿ ನಾವು ಕೂಡ ಖಂಡಿತ ಮುಂದಿನ ದಿನದಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ ಏನೆಲ್ಲ ಮಾಡಬೇಕಿದೆ ಅದನ್ನು ಜನರ ಮನಸ್ಸಿಗೆ ಜನರ ಹತ್ತಿರ ತಗೊಂಡು ಹೋಗೋ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ ಹಾಗಾದರೆ ಮುಂಬರುವ ಚುನಾವಣೆಯಲ್ಲಿ ಅವರು ಯಾವ ಅಜೆಂಡಾವನ್ನು ಯೂಸ್ ಮಾಡ್ಬೋದು ನೋಡಿ ಈಗಾಗಲೇ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತರಿಂದ ಇಪ್ಪತ್ತು ಸಾವಿರ ಓಟನ್ನು ಡಿಲೀಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸರ್ಕಾರ ನೇರವಾಗಿ ಅಧಿಕಾರಿಗಳನ್ನು ಬಳಸಿಕೊಂಡು ಈ ರೀತಿಯ ಪ್ರಕ್ರಿಯೆ ಮಾಡಿದ್ದಾರೆ ಸೊ ಇದು ನಮ್ಮ ರಾಜ್ಯದಿಂದ ಸೂಕ್ಷ್ಮವಾದ ಅಥವಾ ಬಿ ಬಿ ಎಂ ಪಿಯಿಂದ ಬೆಂಗಳೂರಿಂದ ಇದರ ಬಗ್ಗೆ ಜನರಿಗೆ ನಮ್ಮ ಮುಖಂಡರು ನಮ್ಮ ನಾವು ವಿರೋಧ ಪಕ್ಷದಲ್ಲಿ ಇದ್ದ ಕಾರಣ ಇದನ್ನೆಲ್ಲ ನಾವು ಅರಿತುಕೊಂಡು ಜನಜಾಗೃತಿ ಮಾಡುವಂಥ ಕೆಲಸ ಈಗಾಗಲೇ ನಾವು ಇದನ್ನು ಮಾಡ್ತಾ ಇದ್ದೇವೆ ಅಷ್ಟು ಮಾತಲ್ಲ ಈಗ ನಮ್ಮ ವರಿಷ್ಠರು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಇದನ್ನು ರಾಜ್ಯ ಮಟ್ಟದಲ್ಲೇ ಪ್ರತಿಭಟನೆ ಮಾಡೋ ಮುಖಾಂತರ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳಿಗೆ ಈ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡಿದ್ದಾರೆ ಪ್ರಾಯಶಃ ಇದರಿಂದಾಗಿ ಎಷ್ಟೋ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಸೊ ಇದು ಈಗ ಜನಜಾಗೃತಿ ಆಗಿದೆ ಸೊ ಇದರಲ್ಲಿ ಬಿ ಜೆ ಪಿ ಸಫಲ ಆಗಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಬಟ್ ಖಂಡಿತ ಕೂಡ ಇದು ಜನರ ಹತ್ತಿರಕ್ಕೆ ತಗೊಂಡು ಹೋಗುವ ಕೆಲಸ ನಾವು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದೇವೆ ಈಗಲೂ ಮಾಡ್ತಾ ಇದ್ದೇವೆ ಬಟ್ ಇದರಿಂದ ಅವರು ಸಫಲತೆ ಆಗಲಿಕ್ಕೆ ಖಂಡಿತ ಸಾಧ್ಯ ಆಗುವುದಿಲ್ಲ ಇದೊಂದು ಪ್ರಯತ್ನ ಮಾಡಿದರು ನಾವು ಇದರಿಂದ ಸಫಲತೆ ಆಗುವ ಎಂಬ ಪ್ರಯತ್ನದಲ್ಲಿ ಹೋದ್ರು ಬಟ್ ಇದರಿಂದ ಖಂಡಿತ ಸಫಲತೆ ಆಗುವುದಿಲ್ಲ ಈಗಾಗಲೇ ಇಡೀ ಜನರು ಇಡೀ ರಾಜ್ಯದಲ್ಲಿ ನಾವು ಜನಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡಿಯಾಗಿದೆ ಹಾಗಾಗಿ ಇದರಲ್ಲಿ ಕೂಡ ಅವರು ಏನು ಪ್ರಯತ್ನ ಮಾಡಿದ್ರು ಅದು ನಡೀಲಿಕ್ಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾಡಿದ ಮುಂದಿನ ಚುನಾವಣೆ ಕಾಂಗ್ರೆಸ್ ಪರವಾಗಿ ಬರ್ತದೆ ಎಂಬುದು ಸ್ಪಷ್ಟ ಧೈರ್ಯ ಇದೆ ನಮಗೆ ಹಾಗಾದರೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರಬಹುದು ನಾವು ಐದಕ್ಕೆ ಐದು ಕೂಡ ಬರುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅದಕ್ಕೆ ಬೇಕಾಗುವ ಕಾರ್ಯತಂತ್ರಗಳನ್ನು ಈಗಾಗಲೇ ಮಾಡಿದ್ದಾರೆ ನಮ್ಮ ರಾಜ್ಯದ ನಾಯಕರು ಜಿಲ್ಲೆಯ ನಾಯಕರು ಎಲ್ಲ ಸೇರಿ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ಸಲ್ಲಿ ಈ ಬಾರಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕೂಡ ಖಂಡಿತ ಇದೆ ಕಾಣ್ತಾ ಇದ್ದೇವೆ ಈ ಬಾರಿ ಹೊಸ ಮುಖ ಯುವಕರಿಗೆ ಆದ್ಯತೆ ನೀಡುವಂಥ ಕೆಲಸವನ್ನು ಕೂಡ ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ ಸಫಲತೆಯನ್ನು ಸಫಲತೆಯನ್ನು ಗಳಿಸ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ ಈ ಬಾರಿ ಹೊಸ ಮುಖ ಇದೆ ಅಂತ ತಾವು ಕೂಡ ಆಕಾಂಕ್ಷಿಗಳಾಗಿ ಟಿಕೆಟ್ ಸಿಗಬಹುದು ಸಿಗದೇ ಇರಬಹುದು ಅಥವಾ ಬೇರೆ ಹೊಸ ಮುಖಗಳಿಗೆ ಕೂಡ ಕೊಡಬಹುದು ಸೊ ಆವಾಗ ನಿಮ್ಮ ನಿಲುವು ಏನು ಒಂದು ವೇಳೆ ನಿಮಗೆ ಟಿಕೆಟ್ ಸಿಕ್ಕರೆ ನಿಮ್ಮ ನಿಲುವು ಟಿಕೆಟ್ ಸಿಗದೇ ಇದ್ದರೆ ನಿಮ್ಮ ನಿಲುವು ಏನು ನೋಡಿ ಪ್ರಥಮ ಬಾರಿ ನಾನು ಬೈಲೂರು ವಾಡಲ್ಲಿ ನಿಲ್ಲುವಾಗ ಎಂಟು ಜನ ಆಕಾಂಕ್ಷಿಗಳಿದ್ದರು ಎಂಟು ಜನಗೆ ಸೀಟ್ ಕೊಡಲಿಕ್ಕೆ ಆಗಲ್ಲ ಯಾರಿಗಾದರೂ ಒಬ್ಲಿಕ್ ಕೊಟ್ಟು ಕೊಡಲಿಕ್ಕೆ ಆಗ್ತದೆ ಅದು ನನಗೆ ಕೊಟ್ಟಿದ್ದಾರೆ ಸೊ ಉಳಿದ ಆರು ಜನ ಏಳು ಜನ ಎಂಟು ಜನ ಕೂಡ ನನ್ನ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಹಾಗೆ ಅದೇ ಪರಿಪಾಠವನ್ನು ಈ ಬಾರಿ ಕೂಡ ನಾವು ಮಾಡಲಿಕ್ಕಿದ್ದೇನೆ ನಾನು ಮಾಡಲಿಕ್ಕಿದ್ದೇನೆ ವಿಶೇಷವಾಗಿ ಏಳು ಜನ ಅಭ್ಯರ್ಥಿಗಳಿದ್ದಾರೆ ಆಕಾಂಕ್ಷಿಗಳಿದ್ದಾರೆ ಯಾರಿಗಾದರೂ ಒಬ್ಲಿಕ್ಕೆ ಕೊಡಲಿಕ್ಕೆ ಬರೋದು ಹಾಗಾಗಿ ಉಳಿದವರು ನಾವು ಜೊತೆಯಾಗಿ ನಮಗೆ ನಮ್ಮ ಉದ್ದೇಶ ನಮ್ಮ ಸರ್ಕಾರ ಬರಬೇಕು ನಮ್ಮ ಎಮ್ ಎಲ್ ಎ ಬರಬೇಕು ನಾವು ಇದರಿಂದ ನನ್ನ ಜನಸಾಮಾನ್ಯಿಗೆ ಸಹಾಯ ಮಾಡುವ ಕೆಲಸ ಆಗಬೇಕು ಎಂಬ ನಿಟ್ಟಿನ ನಾವು ಇರೋದು ಹಾಗಾಗಿ ಯಾವುದೇ ರೀತಿಯ ಗುಂಪುಗಾರಿಗೆ ಆಕಾಂಕ್ಷೆ ಹೌದು ಯಾವುದೇ ರೀತಿಯ ಗುಂಪುಗಾರಿಗೆ ನಾವು ಒಟ್ಟಾಗಿ ಜೊತೆಯಾಗಿ ಕೆಲಸ ಮಾಡುವ ಒಂದೇ ಉದ್ದೇಶ ನಮ್ಮಲ್ಲಿ ಇದೆ ಈ ಹಿಂದಿನ ಚುನಾವಣೆಯಲ್ಲೂ ಕೂಡ ನೀವು ಆಕಾಂಕ್ಷಿಗಳಾಗಿದ್ದೀರಾ ಅಥವಾ ಮೊದಲನೇ ಬಾರಿಗ ಅಲ್ಲ ಇದೇ ಮೊದಲನೇ ಬಾರಿಗೆ ಯಾಕಂದ್ರೆ ಹಿಂದೆ ನಾನು ಅಷ್ಟು ಏನು ಆ ಉಡುಪಿ ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎ ಆಗಬೇಕು ಅಂತ ಅಷ್ಟು ದೊಡ್ಡ ಆಸೆ ಇಟ್ಕೊಳ್ಳಿಲ್ಲ ಬಟ್ ಈ ಬಾರಿ ನಾನು ಒಂದು ಬ್ಲಾಕ್ ಅಧ್ಯಕ್ಷನ ಆಗಿ ಆ ಹಿನ್ನೆಲೆಯಲ್ಲಿ ಒಂದು ವಿಧಾನಸಭೆಗೆ ಸ್ಪರ್ಧೆ ಮಾಡುವ ಎಂಬ ನಿಟ್ಟಿನಲ್ಲಿ ನಾನು ಇವು ಈ ಬಾರಿ ತುಂಬ ಆಕಾಂಕ್ಷಿಯಾಗಿ ನಾನು ಇಡೀ ವಿಧಾನಸಭಾ ಕ್ಷೇತ್ರವಾರ ಸುತ್ತದಾದೇನೆ ಜನರ ಏನು ಕಷ್ಟ ಜನ ಯಾರಾದರೂ ಏನೋ ತೊಂದರೆಯಲ್ಲಿ ಬಂದಾಗ ನಮ್ಮ ಕೈಯಲ್ಲಿ ಏನು ಕೆಲಸ ಮಾಡಲಿಕ್ಕೆ ಆಗದೆ ಅವರ ಅವರಿಗೆ ಕೆಲಸ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇನೆ ಹಾಗಾಗಿ ಸ್ಪಷ್ಟ ಆಕಾಂಕ್ಷಿಯಾಗಿದ್ದೇನೆ ಓಕೆ ಹಾಗೆ ರಮೇಶ್ ಕಾಂಚನ್ ಅವರೇ ಒಂದು ಮಾತು ಕೇಳಿ ಬರ್ತಾ ಉಂಟು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಪ್ರಬಲ ನಾಯಕರಾರು ಇಲ್ಲ ಹಾಗಾಗಿ ಅವರಿಗೆ ಮುಂದಿನ ಚುನಾವಣೆಯನ್ನ ಎದುರಿಸಲಿಕ್ಕೆ ಕಷ್ಟ ಆಗ್ತದೆ ಅಂತ ಹಾಗಾದ್ರೆ ಈಗಿರುವ ನಾಯಕರಾರು ಪ್ರಬಲರಲ್ವಾ ನೋಡಿ ಯಾರು ಪ್ರಥಮ ಬಾರಿ ನಿಲ್ಲುವಾಗ ಅಥವಾ ರಾಜಕೀಯ ಬರುವಾಗ ಯಾರು ಪ್ರಬಲರಲ್ಲಿ ಆಗುದಿಲ್ಲ ರಾಜಕೀಯ ಬಂದ ನಂತರ ರಾಜಕೀಯದಲ್ಲಿ ದುಡಿದು ಸ್ವಲ್ಪ ಮಟ್ಟಿಗೆ ಎಲ್ಲ ಅನುಭವ ಪಡೆದ ನಂತರ ರಾಜಕೀಯ ಪ್ರಭಾವಿ ಪ್ರಭಾವಿಯಾಗಿರೋದು ಉದಾಹರಣೆಗೆ ಉಡುಪಿ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ತಗೊಳ್ಳಿ ರಘುಪತಿ ಭಟ್ರು ಇದೇ ಉಡುಪಿ ನಗರಸಭೆಯಲ್ಲಿ ಒಬ್ಬ ಸಾಮಾನ್ಯ ನಗರಸಭೆಯ ಸದಸ್ಯರಾಗಿ ಇವತ್ತವರು ಶಾಸಕರಾಗಿ ಭಾಳಷ್ಟು ಪ್ರಬಲರಾಗಿ ಬೆಳೆದಿದ್ದಾರೆ ಅದೇ ರೀತಿ ಪ್ರಮೋದ್ ಮಧುರಾಜ್ ಇರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ತಾಯಿ ಮಂತ್ರಿ ಆಗಿದ್ದಾಗ ಅವರ ಜೊತೆಗೆ ಇವರು ಸುತ್ತಾಡಿಕೊಂಡು ಬಂದು ಕಾಂಗ್ರೆಸ್ಸಲ್ಲಿ ಅವರು ಎಮ್ ಎಲ್ ಎ ಆಗಿ ಪ್ರಥಮವಾಗಿ ಮಂತ್ರಿಯಾಗಿ ಅವರು ಕಾಂಗ್ರೆಸ್ಸಿಂದಲೇ ಪ್ರಬಲರಾಗಿ ಇವತ್ತು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಸೊ ಪಾ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲರನ್ನು ಇವತ್ತು ಬೆಳೆಸಿ ಒಂದು ದೊಡ್ಡ ಪ್ರಭಾವಿ ನಾಯಕರಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷನೇ ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಕಾಂಗ್ರೆಸ್ನಲ್ಲಿ ಉಸಿರುಗಟ್ಟುವ ವಾತಾವರಣ ಆಗಿದೆ ಅಂತೆ ಅವರಿಗೆ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅವ್ರ ಹತ್ರ ಕೇಳಬೇಕು ಯಾಕೆ ಯಾಕೆಂದರೆ ಅವರು ಪ್ರಥಮ ಬಾರಿ ಎಮ್ ಎಲ್ ಆದವರು ಅವರಿಗೆ ಸಂಸದೀಯ ಕಾರ್ಯದರ್ಶಿಯಾಗಿ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಆ ನಂತರ ಕ್ಯಾಬಿನೆಟ್ ಮಂತ್ರಿಯಾಗಿ ಬೇರೆ ಬೇರೆ ಅವಕಾಶಗಳನ್ನು ಕಾಂಗ್ರೆಸ್ ಕೊಟ್ಟಿದೆ ಅಂದ್ರೆ ಅವರನ್ನು ಒಂದು ಜನನಾಯಕ ಅಂತ ಮಾಡಿದ್ದು ರಾಜ್ಯದ ಒಂದು ನಾಯಕ ಅಂತ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಬಟ್ ಎಲ್ಲಿ ಉಸಿರಿ ಕಟ್ಟಿದೆ ಏನಂತ ಕೇಳಬೇಕಿದ್ರು ಈ ಮಾತಿಗೆ ನಮ್ಮ ಹತ್ರ ಇದಕ್ಕೆ ಶಬ್ದ ಇಲ್ಲ ಎಲ್ಲ ಒಂದು ಕಡೆ ತಾವು ಉಡುಪಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಲು ಪ್ರಮೋದ್ ಮಧ್ವರಾಜ್ ಅವರೇ ಶಿಫಾರಸು ಮಾಡಿದ್ದಾರೆ ಅಂತ ಹೇಳ್ಬಹುದು ಆದ್ರೆ ಏಕಾಏಕಿ ಕಾಂಗ್ರೆಸ್ ಪಕ್ಷವನ್ನೇ ಅವರು ತೊರೆದು ಹೋಗ್ತಾರೆ ಆವಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ರಮೇಶ್ ಕಾಂಚನ್ ಅವರೇ ನೋಡಿ ನನಗೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಂತ ಅಂತ ಹೇಳಿದರೆ ಅದಕ್ಕೆ ಯಾರು ಎಮ್ ಎಲ್ ಎ ಆಗಿರ್ತಾರೆ ಅಥವಾ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿ ಆಗಿರ್ತಾರೆ ಅವರ ಶಿಫಾರಸ್ಸು ಬೇಕಾಗ್ತದೆ ಸೊ ಅವ ಆ ನಿಟ್ಟಿನಲ್ಲಿ ಅವರು ನನ್ನ ನನ್ನ ಶಿಫಾರಸನ್ನು ಮಾಡಿ ನನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏನು ಮಾಡುವುದರಲ್ಲಿ ಅವರು ಕೆಲಸ ಮಾಡಿದ್ದಾರೆ ಸೊ ಅದನ್ನು ತದನಂತರ ಯಾವತ್ತೂ ಕೂಡ ಅವರು ನಮ್ಮ ಹತ್ರ ಹೇಳಿಲ್ಲ ನಾನು ಕಾಂಗ್ರೆಸ್ ಬ್ಯಾಟ್ ಬಿಡ್ತೇನೆ ಅಂತ ಹೇಳಿಲ್ಲ ಸೊ ತದನಂತರ ಅವರು ಅವರಿಗೇನು ಮನಸ್ಸಿಗೆ ಈಗ ಎಲ್ಲ ನೋಡಿ ನಾವೆಲ್ಲ ಕಾದು ಅವಕಾಶಗಳು ಬಂದಾಗ ಏನಾದರೂ ಮಾಡುವ ಎಂಬ ನಿಟ್ಟು ನಮ್ಮ ನಿರ್ಧಾರ ಕೆಲವರದೆಲ್ಲ ಭಾಳ ಸ್ಪೀಡ್ ಇರ್ತದೆ ಇಲ್ಲ ನಮಗೆಲ್ಲ ಈಗಲೇ ಆಗಬೇಕು ಈ ಥರನೇ ಆಗಬೇಕು ಎಂಬ ಅಂಥವರಿಗೆಲ್ಲ ಅವರು ಎಲ್ಲಿ ಕೂಡ ಫಿಕ್ಸ್ ಆಗಿ ಅವರು ಇಡು ಇರಲಿಕ್ಕೆ ಆಗೋದಿಲ್ಲ ಅವರು ಭಾಳ ಅವರ ಸ್ಪೀಡ್ ಇರ್ತದೆ ನಾವೆಲ್ಲ ಸ್ಪೀಡ್ಗೆ ಹೋಗುವವರಲ್ಲ ನಾವು ನಾವು ಸಂದರ್ಭ ಬಂದಾಗ ಅವಕಾಶ ಬಂದಾಗ ಮೇಲೆ ಹೋಗುವ ಎಂಬ ನಿಟ್ಟಿನ ನಾವು ಇರುವವರು ಸೊ ಅವರು ಸ್ವಲ್ಪ ಮಟ್ಟಿಗೆ ಸ್ಪೀಡ್ ತೀರ್ಮಾನ ಮಾಡಿ ಅವರು ನಮ್ಮ ಪಕ್ಷವನ್ನು ಬಿಟ್ಟು ಹೋದರು ಬಿಟ್ಟು ಹೋಗೋ ಕೂಡ ಯಾರಿಗೆ ಕೂಡ ಹೇಳದೆ ಅವರಷ್ಟೇ ಅವರು ಹೋದರು ಬಟ್ ಅವರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಮತದಾರರೇ ಮುಂದೆ ದಿನ ಅದಕ್ಕೆ ಉತ್ತರ ಕೊಡ್ತಾರೆ ಓಕೆ ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಉತ್ತರವನ್ನು ಕೊಡಲಿಕ್ಕೆ ಹೋಗುವುದಿಲ್ಲ ರಮೇಶ್ ಕಾಂಚನ್ ಅವರು ಓಕೆ ತಮ್ಮ ಮನಸ್ಸಿಗೆ ಏನಾದರೂ ಬೇಸರ ಆಗಿತ್ತಾ ಇಷ್ಟು ವರ್ಷ ತಮ್ಮ ಜೊತೆ ಇದ್ದವರು ಡೆಫಿನೆಟ್ ಅವರೊಬ್ಬರು ನಾಯಕರಾಗಿ ಬೆಳೆದದು ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಾಗಿ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ಪಕ್ಷ ಬಿಟ್ಟು ಹೋಗುವಾಗ ನಾವು ನನ್ನ ಹಾಗೆ ಭಾಳಷ್ಟು ಕಾರ್ಯಕರ್ತರು ಅವರು ಅವರಿಗೋಸ್ಕರ ದುಡ್ದಿದ್ದಾರೆ ಸೊ ಸ್ವಾಭಾವಿಕ ಒಮ್ಮ ನಾಯಕ ಬಿಟ್ಟು ಹೋಗುವಾಗ ಬೇಸರ ಆಗೋದು ಸ್ವಾಭಾವಿಕ ಆದರೆ ಭಾಳಷ್ಟು ನಾಯಕರು ಬಂದಿದ್ದಾರೆ ಭಾಳಷ್ಟು ನಾಯಕರು ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷ ಎಲ್ಲಿ ಕೂಡ ನೆಸಿಸಿ ಹೋಗಲಿಲ್ಲ ಕಾಂಗ್ರೆಸ್ ಪಕ್ಷ ಅದರದೇ ಆದ ಏನು ಇದು ವರ್ಚಸ್ಸನ್ನು ಹಿಡ್ಕೊಂಡು ಹೋಗಿದೆ ಸ್ವಲ್ಪ ಏರುಪೇರು ಸಹಜ ಅದು ನಮ್ಮ ಜೀವನದಲ್ಲಿ ಕೂಡ ಆಗ್ತದೆ ಒಂದು ಬಾರಿ ಬಿ ಜೆ ಪಿ ಒಂದು ಬಾರಿ ಕಾಂಗ್ರೆಸ್ ಇದೆಲ್ಲ ಸಹಜ ಸೊ ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಆದ ಅದಕ್ಕೆ ಆದ ಬದ್ಧತೆ ಅದಕ್ಕೆ ಆದ ಸಿದ್ಧಾಂತ ಅದರದ್ದೇ ಆದ ಒಂದು ಏನು ಬದ್ಧತೆ ಆ ಪಾರ್ಟಿಗೆ ಇದೆ ಇದೆ ಹಾಗಾಗಿ ನಾವು ಯಾರೂ ಕೂಡ ಕಾರ್ಯಕರ್ತರು ಹೆದರುವಂಥದ್ದು ಅಥವಾ ಬೇಸರ ಮಾಡಿಕೊಳ್ಳುವಂಥ ಪ್ರಶ್ನೆ ಇಲ್ಲ ನೋಡಿ ಈಗ ಬೇರೆ ಬೇರೆ ಸರ್ವೆ ನಡೆದಿದೆ ನಡೆಯುವಾಗ ನಮಗೆ ಭಾಳ ಸಂತೋಷ ಆಯಿತು ಕಾಂಗ್ರೆಸ್ ಪರವಾದ ಸರ್ವೆಗಳು ಹೇಳ್ತಾ ರಿಪೋರ್ಟ್ಗಳಿದೆ ಇದು ಸಂತೋಷ ಹಾಗಾಗಿ ಯಾರು ಕೂಡ ಕಾರ್ಯಕರ್ತರು ಹೆದರುವಂಥದ್ದು ಅಥವಾ ಬೇಸರ ಮಾಡುವಂಥದ್ದು ಮಾಡಲಿಕ್ಕಿಲ್ಲ ನಮ್ಮ ಅದೇ ನಮ್ಮ ಸ್ಪಷ್ಟ ನಮ್ಮ ಪಕ್ಷ ಸ್ಪಷ್ಟವಾಗಿ ಅಧಿಕಾರಕ್ಕೆ ಮುಂದಿನ ದಿನದಲ್ಲಿ ಬರದೇ ಬರ್ತದೆ ಓಕೆ ಇನ್ನು ಭಾರತ್ ಜೋಡೋ ಯಾತ್ರೆಯ ಬಗ್ಗೆ ನಾವು ಮಾತನಾಡಿದ್ರೆ ಈಗಾಗಲೇ ಯಾತ್ರೆ ನಡೀತಾ ಉಂಟು ಇನ್ನು ಕೆಲವೇ ದಿನಗಳಲ್ಲಿ ಎಂಡ್ ಆಗ್ಬಹುದು ಸೊ ಈ ಯಾತ್ರೆಯ ಮುಖ್ಯ ಉದ್ದೇಶವೇನು ಈಗಾಗಲೇ ನಾವು ರಿಸಲ್ಟ್ ಗಳನ್ನು ನೋಡಿದ್ವಿ ಗುಜರಾತ್ ಆಗಿರ್ಬೋದು ಇನ್ ಬೇರೆ ಕ್ಷೇತ್ರಗಳಲ್ಲಿ ಆಗಿರಬಹುದು ಸೊ ಈ ಯಾತ್ರೆ ಕೂಡ ಏನು ಪ್ರಯೋಜನ ಇಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಹಾಗಾದ್ರೆ ಯಾತ್ರೆಯ ಉದ್ದೇಶವೇನು ರಮೇಶ್ ಕಾಂಚನ್ ಅವ್ರ ನೋಡಿ ಇವತ್ತು ನಾನು ನಗರಸಭೆಯ ವಿಪಕ್ಷ ನಾಯಕನೇ ಉಡುಪಿ ನಗರದಲ್ಲಿ ಏನೆಲ್ಲ ಅವ್ಯವಸ್ಥೆ ಇದೆ ಇದರ ಬಗ್ಗೆ ನಾನು ಒಬ್ಬ ವಿರೋಧ ಪಕ್ಷದಲ್ಲಿದ್ದಾಗ ಅಲ್ಲಿ ನಗರಸಭೆ ಸದನದಲ್ಲಿ ಮಾತಾಡಿದಂಥ ಕೆಲವು ವಿಚಾರಗಳನ್ನು ಮಾತಾಡುವಂಥ ವಿಚಾರಗಳನ್ನು ಜನರ ಹತ್ತಿರ ತಗೊಂಡು ಹೋಗುವಂಥ ಕೆಲಸ ಮಾಧ್ಯಮದವ್ರದ್ದು ಇವತ್ತು ಮಾಧ್ಯಮ ಕೂಡ ಎಲ್ಲೇ ಒಂದು ಕಡೆ ಆಗಿರುವಂಥದ್ದು ರಿಯಾಲಿಟಿ ಏನುಂಟು ಜನರಿಗೆ ಮುಟ್ಟಿಸುವಂಥದ್ದು ಕೂಡ ಸ್ವಲ್ಪ ಸರಿ ಅದಕ್ಕೋಸ್ಕರ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ಎಷ್ಟೋ ಕೆಲಸ ಒಳ್ಳೆಯ ಕೆಲಸ ಮಾಡಿದನ್ನು ಕೂಡ ಜನರಿಗೆ ರೀಚ್ ಆಗ್ತಾ ಇಲ್ಲ ಅದಕ್ಕೆ ನಾನೇ ಜನರ ಹತ್ತಿರ ಹೋಗುವ ಎಂಬ ದೃಷ್ಟಿಯಿಂದ ಇಷ್ಟೊಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನಜಾಗೃತಿ ಆಗಬೇಕು ಎಂಬ ದೃಷ್ಟಿಯಿಂದ ಅವರು ಈ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ನೇರವಾಗಿ ಜನ ನೋಡ್ಬೋದು ಲಕ್ಷ ಕಟ್ಟಲೆ ಜನ ಅವರ ಜೊತೆಗೆ ಬರ್ತಾರೆ ಒಂದಷ್ಟು ಲಕ್ಷ ಜನ ಇದನ್ನು ನೋಡ್ತಾರೆ ಇದರ ಮುಖಾಂತರ ಆದರೂ ಜನರಿಗೆ ಸಂದೇಶ ಹೋಗ್ಲಿ ಎಂಬ ನಿಟ್ಟಿನಲ್ಲಿ ಅವರು ಹೋಗ್ತಾ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ಇದು ಯಾರು ಮಾಡದ ಕಾರ್ಯಕ್ರಮ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷ ನಮಗೆ ನಾವು ಕೂಡ ಭಾರತ ಜೋಡಲ್ಲಿ ಭಾಗವಹಿಸಿದ್ದೇವೆ ಆ ಒಂದು ಜನ ಸಾಗರ ನೋಡುವಾಗ ನಮ್ಗೆ ಬಹಳ ನಮ್ಗೆ ಹಸಿವು ಆಗ್ಲಿಲ್ಲ ಸಾಕಾಗಲಿಲ್ಲ ನಡೆಯುವಾಗ ಕಿಲೋ ಕಟ್ ಕಿಲೋ ನಾವು ನಡೆದಿದ್ದೇವೆ ಬಹಳ ಸಂತೋಷ ಬಹಳ ಒಳ್ಳೆ ಕಾರ್ಯಕ್ರಮ ಇದರಿಂದ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೊಂದು ದೊಡ್ಡ ಶಕ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರೇ ಮಾಧ್ಯಮ ಆಗ್ಲಿಕ್ಕೆ ಹೊರಟಿದ್ದಾರೆ ನೋಡಿ ಮಾಧ್ಯಮದವರು ಏನು ಮಾಡಬೇಕು ಮಾಡದಿದ್ರೆ ನಾವೇ ಜನರ ಹತ್ರ ಹೋಗುವ ನಮ್ಮ ಉದ್ದೇಶ ಏನಿದೆ ಜನರಿಗೆ ತೋರಿಸುವ ಎಂಬ ನಿಟ್ಟಿನ ಅವರೇ ಹೊರಟಿದ್ದಾರೆ ಈಗ ರಮೇಶ್ ಕಾಂಚನ್ ಅವರೇ ಈಗ ನಾನು ಒಂದಿಷ್ಟು ರಾಜಕೀಯ ನಾಯಕರುಗಳ ಹೆಸರನ್ನ ಹೇಳ್ತೇನೆ ಅವರ ಬಗ್ಗೆ ನೀವು ಒಂದು ವರ್ಡ್ ಅಲ್ಲಿ ಹೇಳ್ಬೇಕಾಗ್ತದೆ ನನ್ನ ಮೊದಲನೆಯ ಹೆಸರು ರಾಹುಲ್ ಗಾಂಧಿ ಒಳ್ಳೆ ಉತ್ತಮ ನಾಯಕ ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಜನನೇ ಹೇಳಬೇಕು ಡಿ ಕೆ ಶಿವಕುಮಾರ್ ಒಳ್ಳೆಯ ಸಂಘಟಗಾರ ಸಿದ್ದರಾಮಯ್ಯ ಉತ್ತಮ ಆಡಳಿತಗಾರ ಬಸವರಾಜ್ ಪ್ರಮೋದ್ ಮಧ್ವರಾಜ್ ಇನ್ನೊಬ್ಬ ನಾಯಕರನ್ನು ಬೆಳೆಸದ ನಾಯಕ ರಘುಪತಿ ಭಟ್ ಮಹಾಸುಳ್ಳುಗಾರ ವಿನಯ್ ಕುಮಾರ್ ಸೊರಕೆ ಒಳ್ಳೆ ವ್ಯಕ್ತಿತ್ವ ನಾಯಕ ಶೋಭ ಕರಂದ್ಲಾಜೆ ಎಲ್ಲಿ ಹಿಂದೂ ಸಂಘಟನೆಗಳ ತೊಂದರೆ ಆಗ್ತದೆ ಅಲ್ಲಿ ಬೆಂಕಿ ಹಾಕುವವರು ಜಯಪ್ರಕಾಶ್ ಹೆಗಡೆ ಅವಕಾಶವಾದಿಗಳು ಒಂದು ವೇಳೆ ರಮೇಶ್ ಕಾಂಚನ್ ಅವರಿಗೆ ಅಧಿಕಾರ ಸಿಕ್ಕರೆ ಉಡುಪಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರ್ತೀರ ನೋಡಿ ಬರೇ ರಸ್ತೆ ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ ಇವತ್ತು ನಮಗೆ ಉಡುಪಿ ಜಿಲ್ಲೆಗೆ ಅಥವಾ ಉಡುಪಿ ವಿಧಾನಸಭಾ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಒಂದು ಹೈಟೆಕ್ ಆಸ್ಪತ್ರೆ ಬೇಕಾಗಿದೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರದಲ್ಲಿ ಕೂಡ ಒಳ್ಳೆಯ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಬೇಕಾಗ್ತದೆ ಇವತ್ತು ಬಡ ಜನರು ಉದಾಹರಣೆ ಕೊಕ್ಕರ್ಣೆ ನಂಚಾರು ನೀಲವರ ಈ ಭಾಗದಿಂದ ಜನ ಉಡುಪಿಗೆ ಬರಬೇಕಾದ್ರೆ ಭಾಳಷ್ಟು ದೂರ ಇದೆ ಹಾಗಾಗಿ ಅವರವರ ಊರಿನಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ನನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಹೈಟೆಕ್ ಮಾಡಿದರೆ ಪ್ರಾಯಶಃ ಗ್ರಾಮೀಣ ಪ್ರದೇಶ ಜನರಿಗೆ ಉತ್ತಮ ಅವಕಾಶ ಇನ್ನೊಂದು ಸರ್ಕಾರಿ ಶಾಲೆಗಳನ್ನು ಸ್ವಲ್ಪ ಹೈಟೆಕ್ ಮಾಡುವಂಥದ್ದು ಇವತ್ತು ಸರ್ಕಾರಿ ಶಾಲೆ ಯಾವ ರೀತಿಯಲ್ಲಿದೆ ಅಂತ ನೀವೇ ಸರ್ವೆ ಮಾಡಿ ನೋಡಿದರೆ ಗೊತ್ತಾಗ್ತದೆ ಹಾಗಾಗಿ ಇಷ್ಟೆಲ್ಲ ಸೌಲಭ್ಯವನ್ನು ಕೊಟ್ಟರೆ ಪ್ರಾಯಶಃ ನನ್ನ ನಮ್ಮ ಜನಸಾಮಾನ್ಯರಿಗೆ ಒಳ್ಳೆಯ ಅನುಕೂಲ ಆಗ್ತದೆ ಸಹಾಯ ಆಗ್ತದೆ ಸರ್ಕಾರ ಯಾಕೆ ಬೇಕು ಸರ್ಕಾರಿ ವ್ಯವಸ್ಥೆಗಳನ್ನು ಡೆವಲಪ್ಮೆಂಟ್ ಮಾಡಿದರೆ ಪ್ರಾಯಶಃ ಬಡ ಜನರಿಗೆ ಒಂದು ಒಳ್ಳೆಯ ಅನುಕೂಲ ಆಗ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಮಗೆ ಅವಕಾಶ ಕೊಟ್ಟರೆ ಜನ ಆಗಿ ಜನರಿಗೆ ಏನು ಮೂಲಭೂತ ಸೌಕರ್ಯ ಅದ ಉದ್ದೇಶ ಅಥವಾ ಅಗತ್ಯತೆಯೇನು ಅದನ್ನು ಮಾಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೇನೆ ಈಗ ನೋಡಿ ಮಲ್ಪೆ ಮಲ್ಪೆ ಅಂದ ತಕ್ಷಣ ಇಡೀ ಜಿಲ್ಲೆಯಲ್ಲಿ ರಾಜ್ಯದ ರಾಷ್ಟ್ರದಲ್ಲಿ ಕೂಡ ಮಲ್ಪೆ ಬಂದರನ್ನು ಜನ ನೋಡುವಂಥದ್ದು ಇವತ್ತು ಆ ಮಲ್ಪೆ ಬಂದರಲ್ಲಿ ಮೀನುಗಾರರಿಗೆ ಬೇಕಾದ ಸರ್ಕಾರ ಸಹಾಯಧನವನ್ನು ಅಥವಾ ಅವರಿಗೆ ಬೇಕಾದ ಬೇಡಿಕೆ ಪ್ರಾಮಾಣಿಕ ಬೇಡಿಕೆಗಳ ಕೊಡ್ಲಿಕ್ಕೆ ಮೀನ ಮೇಷ ಮಾಡ್ತಾ ಇದೆ ಸೊ ಈ ರೀತಿ ಮಾಡಬಾರ್ದು ಮೊನ್ನೆ ಈ ಬಗ್ಗೆ ಮಾತಾಡ್ತೀರಾ ಹಿಂದೆ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಮೀನುಗಾರಿಕೆ ಕ್ಲಪ್ತ ಸಮಯದಲ್ಲಿ ಏನು ಅವರ ಬೇಡಿಕೆ ಬೇಕು ಅದನ್ನು ಪೂರೈಸುವಂತ ಕೆಲಸ ಸರ್ಕಾರ ಮಾಡಿದೆ ಈಗ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಮೀನುಗಾರರು ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ ಅಂತ ಮೀನುಗಾರಂದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಪಿಗೆ ಓಟ್ ಹಾಕ್ತಾರೆ ಎಂಬ ನಿರ್ಧಾರವ ಅಸಾಧ್ಯ ಮಾಡೋದು ಇದು ಮಾಡಬಾರ್ದು ನಮ್ಮ ಹಕ್ಕುಗಳ ಜನರ ಹಕ್ಕುಗಳಿಗೆ ತಕ್ಕ ನಾವು ಸ್ಪಂದನೆ ಮಾಡೋ ಅದಕ್ಕೆ ಸರ್ಕಾರ ಇರುವಂಥದ್ದು ಒಂದು ವೇಳೆ ರಮೇಶ್ ಕಾಂಚನ್ ಅವರಿಗೆ ಟಿಕೆಟ್ ಸಿಕ್ಕರೆ ನೀವು ಯಾವ ಅಜೆಂಡಾವನ್ನ ಬಳಕೆ ಮಾಡ್ತೀರಾ ನಾನು ಈಗ ಈಗಾಗಲೇ ತಮ್ಗೆ ಹೇಳಿದೆ ಮೂಲಭೂತ ಸೌಕರ್ಯ ಹೈಟೆಕ್ ಹಾಸ್ಪಿಟಲ್ ಹೈ ಹೈಟೆಕ್ ಪ್ರೈಮರಿ ಹೆಲ್ತ್ ಸೆಂಟರ್ ಜನಸಾಮಾನ್ಯರಿಗೆ ಬೇಕಾದಂಥ ವ್ಯವಸ್ಥೆಗಳು ಏನಿದೆ ಇದನ್ನೆಲ್ಲ ನಾನು ಮಾಡಲಿಕ್ಕೆ ತಯಾರಿದ್ದೇನೆ ಅದೇ ಜನರಿಗೆ ಬೇಕಾದದ್ದು ಇವತ್ತು ಉಡುಪಿ ಉಡುಪಿ ನಗರದಲ್ಲಿ ನೋಡಬೇಕಾದ್ರೆ ನೀವು ನೋಡ್ಬೋದು ಎಲ್ಲ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಯು ಜಿ ಡಿ ಡ್ರೈನೇಜ್ ಹರಿದು ಹೋಗುವಂಥದ್ದು ಇವತ್ತು ಭಾಳಷ್ಟು ಬಾವಿಗಳು ಮುಚ್ಚಿ ಹೋಗಿವೆ ಒಂದು ಒಳ್ಳೆಯ ಪ್ಲ್ಯಾಂಡ್ ಉಡುಪಿ ನಗರಕ್ಕೆ ಬೇಕಾದ ಯು ಜಿ ಡಿಯನ್ನು ಕೂಡ ನಾವು ಇದರ ಬಗ್ಗೆ ಕೂಡ ಮಾಡಿದರೆ ಪ್ರಯಶಃ ಜನರಿಗೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಜನರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ನಾವು ಕಾರ್ಯ ಕಾರ್ಯಕ್ರಮವನ್ನು ಹಾಕಬೇಕಾಗ್ತದೆ ಈಗಾಗಲೇ ನಾವು ಮನೆಗಂಡಿದ್ದೇವೆ ಇನ್ನು ಬಿಜೆಪಿಯವರು ಧರ್ಮ ಹಿಂದುತ್ವ ವಿಚಾರವನ್ನ ಇಟ್ಟುಕೊಂಡು ಜನರ ಓಟನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತು ವಿರೋಧ ಪಕ್ಷದಿಂದ ಕೇಳಿ ಬರ್ತಾ ಇತ್ತು ನಿಜವಾಗ್ಲಿ ನಿಜವಾಗಿ ಹೌದು ಆದ್ರೆ ಈ ಬಾರಿ ಜನ ಈಗ ಒಂದೇ ಪ್ಲೇ ಕಾರ್ಡ್ ಇರೋದು ಬಿ ಜೆ ಪಿಗೆ ಹಿಂದುತ್ವ ಒಂದೇ ಏಜೆಂಡ ಇರೋದು ಅದು ಬಿಟ್ಟರೆ ಬೇರೆ ಎಲ್ಲದರಲ್ಲಿ ಅವರು ವಿಫಲ ಆಗಿದ್ದಾರೆ ಈ ಬಾರಿ ಕೂಡ ಅವರು ಈ ಪ್ಲೇ ಕಾರ್ಡನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಬಟ್ ಜನ ಇವರನ್ನು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ ಇಲ್ಲ ಹೇಳ್ತಾ ಇದಾರೆ ಬಹಳಷ್ಟು ಈಗ ನಾವು ಬೇರೆ ಬೇರೆ ಜನರ ಹತ್ರ ನಾವು ಮಾತಾಡುವಾಗ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದೆ ಯಾರು ಬಿ ಜೆ ಪಿಗೆ ಓಟ್ ಹಾಕಿದ್ದಾರೆ ಸಹಾಯ ಮಾಡಿದ್ದಾರೆ ಅವರ ಹತ್ರ ಕೇಳುವಾಗ ಸಾಕಪ್ಪ ನಮಗೆ ಈ ಈ ಜಿ ಎಸ್ ಟಿ ಇರ್ಬೋದು ಈ ಬೆಲೆ ಏರಿಕೆ ಇರ್ಬೋದು ಇದನ್ನೆಲ್ಲ ತಡೆಗಟ್ಟುವಲ್ಲಿ ಬಿ ಜೆ ಪಿ ಹತ್ರ ಆಗಲೇ ಇಲ್ಲ ಇವತ್ತು ಒಂದೇ ವಿಚಾರ ಹೇಳಿದೆ ನಿಮಗೆ ಇವತ್ತೊಂದು ಸಾಮಾನ್ಯ ಟೋಲ್ ಇವತ್ತು ಸುರತ್ಕಲ್ನ ಟೋಲನ್ನು ತೆಗೆದು ಯಜಮಾಡಿಗೆ ವಿಲೀನ ಮಾಡುವಂಥ ಇದರ ಅರ್ಥ ಏನು ಐದು ಎಮ್ ಎಲ್ ಎಗಳಿದ್ದಾರೆ ಒಬ್ಬರು ಸಂಸದರಿದ್ದಾರೆ ಒಬ್ಬರು ವಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಇವರು ಇಷ್ಟು ಜನರಲ್ಲಿ ಇದರ ಬಗ್ಗೆ ತಡೆಗಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇವರು ಉಡುಪಿಯ ಸಾಮಾನ್ಯ ಜನಕ್ಕೆ ಏನು ಕೊಡ್ಬೋದು ಉಡುಪಿಯ ಜನ ಇವ್ರಿಗೆ ಏನು ತೊಂದರೆ ಮಾಡಿದ್ದಾರೆ ಇವರು ಎಲ್ಲ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಾರೆ ಯಾಕೆ ಇವರು ಜನರ ಸಮಸ್ಯೆ ಬಂದಾಗ ಯಾಕೆ ತಾರತಮ್ಯ ಇವತ್ತು ಇವತ್ತು ಕುಂದಾಪುರದಿಂದ ಮಲ್ಪೆ ಅಜೆ ಮಾಡಿ ತನಕ ಇವತ್ತು ಮೀನುಗಾರರು ಮೊನ್ನೆ ದೊಡ್ಡ ಹೋರಾಟ ಮಾಡಿದ್ದಾರೆ ಅವರಿಗೆ ಸೀಮೆಯನ್ನೇ ಬೇಕು ಅಂತೇಳಿ ಇವತ್ತು ಮೀನಿದೆ ಸೀಮೆಯನ್ನೇ ಇಲ್ಲ ಬಹಳಷ್ಟು ಕೊರೋನಾದ ಹಿಂದೆಯಲ್ಲಿ ನಷ್ಟ ಅನುಭವಿಸಿದ್ದಾರೆ ಯಾಕೆ ಅವರ ಬಗ್ಗೆ ತಾಸರ ಸರ್ಕಾರಕ್ಕೆ ಸೊ ಇದೆಲ್ಲ ಪಿಗೆ ಮುಂದಿನ ಚುನಾವಣೆಯಲ್ಲಿ ಇದೇ ಜನರು ತಕ್ಕ ಉತ್ತರ ಕೊಡ್ತಾರೆ ತಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ ಡೆಫಿನೆಟ್ ನಮ್ಮ ಕೈಯಲ್ಲಿ ಎಷ್ಟು ಹೋರಾಟ ಮಾಡಲಿಕ್ಕೆ ಆಗ್ತದೆ ಅದನ್ನು ನಾವು ಮಾಡ ಹೋರಾಟವನ್ನು ಮಾಡ್ತಾನೆ ಇದ್ದೇವೆ ಇನ್ನೂ ಕೂಡ ಅದರ ಜನರ ಪರವಾಗಿ ಧ್ವನಿ ಕೂಡಿಸುವಂಥ ಕೆಲಸ ನಾವು ಇನ್ನೂ ಕೂಡ ಮಾಡ್ತೇವೆ ಹಾಗಾದರೆ ಒಂದು ವೇಳೆ ತಮ್ಮ ಸರ್ಕಾರ ಇದ್ದಿದ್ದರೆ ಎಲ್ಲ ಕೆಲಸವನ್ನು ಮಾಡ್ತಾ ಇತ್ತ ಹಿಂದೆ ಕೂಡ ಮಾಡಿದೆ ನಮ್ಮ ಸರ್ಕಾರ ಏನನ್ನು ಹೇಳಿದೆ ಅದನ್ನು ಮಾಡಿದೆ ಒಂದು ವೇಳೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮೀನುಗಾರರಿಗೆ ಯಾವುದೇ ರೀತಿ ತೊಂದರೆ ಆಗಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಿಡಲಿಲ್ಲ ಮತ್ತು ಈ ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಮೀನುಗಾರಿಕೆ ತೊಂದರೆ ಆದಾಗ ಇವತ್ತು ಅವರ ಅವರ ಧ್ವನಿಯಾಗಿ ಯಾವುದೇ ಒಬ್ರು ಶಾಸಕರು ಮಾತಾಡಲಿಲ್ಲ ಇವತ್ತು ಇದೇ ಶಾಸಕರ ಆಗಿ ನಾವು ಎಲ್ಲಿ ಅದಿರುತ್ತದೆ ಇವತ್ತು ಮೀನುಗಾರರ ಪರವಾಗಿ ನಾವು ಧ್ವನಿಯಾಗಿ ನಿಲ್ತಿದ್ದು ಇವತ್ತು ಯಾರಿದ್ದಾರೆ ಯಾರು ಇಲ್ಲ ಪಲಾಯನ ಆಗಿದ್ದಾರೆ ಎಲ್ಲ ಶಾಸಕರುಗಳು ಇದು ಮೀನುಗಾರರಿಗೆ ಗೊತ್ತಾಗಲ್ವಾ ಫಲಾಯನ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇ ಹುಡುಕ್ಲಿಕ್ಕೆ ನಾಡಿನ ಚುನಾವಣೆಗೆ ತಕ್ಕ ಉತ್ತರ ಕೊಡ್ತಾರೆ ಇದೇ ಉಡುಪಿಯ ಜನರು ಇದಕ್ಕೆ ಎಲ್ಲ ಉತ್ತರ ಕೊಡ್ತಾರೆ ಉತ್ತರ ಕೊಡುವಂತ ದಿನ ಹತ್ತಿರದಲ್ಲೇ ಇದೆ ಈಗ ಒಂದೆರಡು ವಾಕ್ಯದಲ್ಲಿ ಹೇಳುವುದಾದರೆ ರಮೇಶ್ ಕಾಂಚನ್ ಯಾರು ರಮೇಶ್ ಕಾಂಚನ್ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದರುವ ಬಂದಿರುವಂಥ ಒಬ್ಬ ಜನಸೇವಕ ಅಂತ ಹೇಳಿದರು ತಪ್ಪಾಗ್ಲಿಕ್ಕಿಲ್ಲ ನಾನು ನಿರಂತರವಾಗಿ ನಾನು ಮನೆಗೆ ಜಾಸ್ತಿ ಹೊತ್ತು ಕೊಡದೆ ಯಾರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಪಾರ್ಟಿಯವ್ರು ಇರಲಿ ಯಾರು ನಮ್ಗೆ ಇಂಥ ಕೆಲಸ ಆಗಬೇಕು ಈ ರೀತಿ ಕೆಲಸ ಮಾಡಿಕೊಡ್ಬೇಕು ನಮ್ಮ ಹತ್ರ ಎಷ್ಟು ಶಕ್ತಿ ಇದೆ ನಮ್ಮ ಹತ್ರ ಎಷ್ಟು ಸಮಯ ಕೊಡಲಿಕ್ಕೆ ಅಷ್ಟು ಸಮಯ ನಾವು ಜನರಿಗೋಸ್ಕರ ಮೀಸಲಿಟ್ಟಾಗಿದೆ ಒಂದು ವೇಳೆ ಕಾಂಗ್ರೆಸ್ನಿಂದ ರಮೇಶ್ ಕಾಂಚನ್ ಬಿ ಜೆ ಪಿಯಿಂದ ಪ್ರಮೋದ್ ಮಧ್ವರಾಜ್ ಎದುರು ಬದುರು ಆದರೆ ಎಲೆಕ್ಷನ್ ಹೇಗಿರ್ತದೆ ಒಂದು ರೀತಿಯಲ್ಲಿ ಈಗ ನಾವು ಒಂದು ಸ್ಪರ್ಧೆಗೆ ಹೊರಟಾಗ ಎದುರಲ್ಲಿ ಯಾರೇ ಇರಲಿ ನಾವು ನಮ್ಮ ದೃಷ್ಟಿಕೋನ ನಾವು ವಿನ್ ಆಗಬೇಕು ನಾವು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ವಿನ್ ಆಗಬೇಕು ಒಂದೇ ದೃಷ್ಟಿಕೋನವಿರ್ತದೆ ವಿನಃ ಬೇರೆ ಯಾವುದೇ ಇದರಲ್ಲಿ ದೃಷ್ಟಿಕೋನ ಇರುವುದಿಲ್ಲ ನಮ್ಮ ಸ್ಪರ್ಧೆ ಮತ್ತು ನಮ್ಮ ಹೋರಾಟ ನಾವು ಅದರಲ್ಲಿ ಗೆಲ್ಲಬೇಕು ಎಂಬ ದೃಷ್ಟಿಯಿಂದ ನಾವು ಹೋರಾಟ ಕೊಡ್ತೇನೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ರಮೇಶ್ ಕಾಂಚನ್ ಅವರ ಬಗ್ಗೆ ಕೇಳುವುದಾದ್ರೆ ರಮೇಶ್ ಕಾಂಚನ್ ಅವರು ಮುಂದಿನ ಚುನಾವಣೆಗೆ ಸ್ವತಃ ತಾವೇ ಒಬ್ರು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ ಈಗಾಗಲೇ ಬೂತ್ ಕಮಿಟಿ ಅಂದರೆ ನಾಳೆ ನಮಗೆ ಪಕ್ಷದಲ್ಲಿ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದರೆ ನಮ್ಮನ್ನು ಪ್ರಚಾರ ಮಾಡಲಿಕ್ಕೆ ಹೋಗುವವರು ಬೂತ್ ಕಮಿಟಿಯ ವರ್ಕರ್ ಕಾರ್ಯಕರ್ತರು ಇವತ್ತು ಆ ಕೆಲಸವನ್ನು ನಾವು ಇವತ್ತು ಆಲ್ರೆಡಿ ಮಾಡಿದ್ದೇವೆ ಪುನವಮೆ ರಿಆಾಕ್ಟಿವಿಟೀಸ್ ಅಂತ ಹೇಳ್ತಾರಲ್ಲ ಅವರನ್ನು ಪುನವಮೆ ಕರೆದು ಅವರ ನಮ್ಮ ಸರ್ಕಾರದ ವೈಫಲ್ಯಗಳನ್ನು ಅವರ ಗಮನಕ್ಕೆ ತಂದು ಅವರ ಮುಖಾಂತರ ಮೀಟಿಂಗ್ ಮಾಡಿ ಜನರ ಹತ್ತಿರ ಹೋಗುವಾಗ ನಮ್ಮ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ಅಥವಾ ನಮ್ಮ ಕೆಲಸದ ಬಗ್ಗೆ ನಮ್ಮ ಬಗ್ಗೆ ಜನರಿಗೆ ಮಾಹಿತಿ ಹೇಳುವಂಥದ್ದು ಆ ಬೂತ್ ಮಟ್ಟಿನ ಕಾರ್ಯಕರ್ತರು ಇವತ್ತು ಅವರನ್ನು ಸಂಘಟನೆ ಮಾಡುವ ನಿಟ್ಟಿನೇ ನಾವು ಕಾರ್ಯ ವ್ಯಾಪ್ತಿ ಮಾಡಿದೆ ಮತ್ತು ಒಂದಷ್ಟು ಬಿ ಜೆ ಪಿ ವೈಫಲ್ಯವನ್ನು ಕೂಡ ಮುಂದಿನ ದಿನದಲ್ಲಿ ಜನರ ಮುಂದೆ ನಾವು ಹೇಳಲಿಕ್ಕಿದ್ದೇವೆ ಹಾಗೆ ಹಂತ ಹಂತದಲ್ಲಿ ನಾವು ಏನೆಲ್ಲ ಸರ್ಕಾರದ ವೈಫಲ್ಯ ಮತ್ತು ನಾವೇನು ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ನಾವು ಅದರ ಅದರ ಬಗ್ಗೆ ಒಂದು ಪೂರ್ವ ತಯಾರಿಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಇನ್ನಷ್ಟು ಮಾಡಬೇಕಾಗಿದೆ ಎಲೆಕ್ಷನ್ ಹತ್ತಿರ ಹತ್ತಿರ ಆಗ್ತಾ ಇದ್ದಾಗೆ ರಮೇಶ್ ಕಾಂಚನ್ ಅವರು ಜನರಿಗೆ ಹತ್ತಿರವಾಗ್ತಾ ಇದ್ದಾರಾ ಡೆಫಿನೆಟ್ ಒಬ್ಬ ಒಬ್ಬ ಜನನಾಯಕ ಆಗಬೇಕು ಅಥವಾ ಒಬ್ಬ ಸ್ಪರ್ಧೆಗೆ ತಯಾರಿ ಆಗಬೇಕಂತ ಹೇಳಿದರೆ ಜನರ ಹತ್ತಿರ ಇರಬೇಕು ಜನರಿಗೆ ಸಂಪರ್ಕದಲ್ಲಿ ಇರಬೇಕು ಜನರ ಕಷ್ಟ ಸುಖವನ್ನು ಕೇಳುವಂಥ ನಾಯಕರು ಇರಬೇಕು ನಾವು ಎಲ್ಲೇ ಎ ಸಿ ರೂಮ್ ಇದ್ರೆ ಅಥವಾ ಎ ಸಿ ರೂಮಲ್ಲಿ ಕೂತ್ಕೊಂಡು ಇದ್ರೆ ಜನರ ನೋವು ನಲಿಗೆಗೆ ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಯಾವಾಗಲೂ ನಮ್ಮ ಟೆಲಿಫೋನ್ ಇದೆ ನನ್ನ ಮೊಬೈಲ್ ಟ್ವೆಂಟಿ ಫೋರ್ ಅವರ್ಸ್ ನಾನು ಜನರ ಜನರ ಮೀಸಲಿಗೋಸ್ಕರ ಇಟ್ಟಿರ್ತೇನೆ ಯಾವಾಗೂ ಕೂಡ ಸ್ವಿಚ್ ಆಫ್ ಮಾಡೋದಿಲ್ಲ ಅಥವಾ ನಾಟ್ರೀಜಲ್ ಇಟ್ಕೊಳ್ಳೋದಿಲ್ಲ ಜನ ಯಾವಾಗಲೂ ನಮಗೆ ಫೋನ್ ಮಾಡಿದರೂ ಕೂಡ ಜನರಿಗೆ ನೇರವಾಗಿ ಸಿಗುವಂಥ ಕೆಲಸದಲ್ಲಿ ನಾನಿದ್ದೇನೆ ಮತ್ತು ಆದಷ್ಟು ನಮ್ಮ ಕೈಯ್ಯಲ್ಲಿ ಇರ್ಬೋದು ತಹಸೀಲ್ದಾರ್ ಕಚೇರಿ ಇರ್ಬೋದು ಅದು ಟೌನ್ ಪ್ಲಾನಿಂಗ್ ಇರ್ಬೋದು ನಗರಸಭೆ ಇರ್ಬೋದು ಇರ್ಬೋದು ಏನೆಲ್ಲ ಬಯಸ್ತಾರೆ ಅವರನ್ನು ಕರ್ಕೊಂಡು ಹೋಗೋ ಮಟ್ಟಕ್ಕೆ ಹೋಗಿ ಅವರ ಕೆಲಸ ಮಾಡುವಂಥ ಕಾರ್ಯಕ್ರಮದಲ್ಲಿ ಕ್ರಮದಲ್ಲಿ ನಾವು ತೊಡಗಿಸ್ಕೊಂಡಿದ್ದೇನೆ ಈಗಾಗಲೇ ಆದರೆ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಜನರ ಹತ್ರ ಹೋಗ್ತಾರೆ ಭಾಳಷ್ಟು ಜನರು ಹಾಗೆ ಒಂದು ತಂದೆ ಮಂತ್ರಿ ಅಥವಾ ತಂದೆ ಎಮ್ ಎಲ್ ಎ ಅವರ ಮಗ ಅವರ ಫ್ಯಾಮಿಲಿ ಅವರ ಕುಟುಂಬದವರಿಗೆ ಸೀಟ್ ಸಿಗುವಂಥದ್ದು ಆದರೆ ನಮ್ಮ ತಂದೆ ತಾಯಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದ ಬಂದಿರುವಂಥ ಮಗ ಇವತ್ತು ಸಣ್ಣ ತಳಾ ಮಟ್ಟದಿಂದ ಕಾರ್ಯಕರ್ತರು ಇರ್ಬೋದು ಜನರ ನೋವು ನೆಲವು ಏನು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದದ್ದು ಬಂದು ಈ ಲೆವೆಲಿಗೆ ಬಂದು ನಿಂತಿದ್ದೇನೆ ಹಾಗಾಗಿ ಸಾಮಾನ್ಯ ಜನರೊಟ್ಟಿಗೆ ಸೇರಿ ಕೆಲಸ ಮಾಡಲಿಕ್ಕೆ ಯಾವುದೇ ಮುಜುಗರ ಇಲ್ಲ ಮತ್ತು ಅವರೊಟ್ಟಿಗೆ ಸಂ ಒಳ್ಳೆ ಸಂಪರ್ಕ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇನೆ ಸಾಮಾನ್ಯ ಕುಟುಂಬದಿಂದ ತಾವು ಬಂದವರು ಅಂತ ಹೇಳಿದ್ರೆ ಚುನಾವಣೆಗೆ ಯೂಸ್ ಡೆಫಿನೆಟ್ಲಿ ಒಬ್ಬ ಎಸ್ ಪಿ ಆಗಬೇಕಾದ್ರೆ ಅವರು ಡೈರೆಕ್ಟ್ ಪೊಲೀಸ್ ಆಗಿ ಹೆಡ್ ಕಾನ್ಸ್ಟೇಬಲ್ ಆಗಿ ಎಸ್ ಐ ಆಗಿ ಇನ್ಸ್ಪೆಕ್ಟರ್ ಆಗಿ ಡಿ ಎಸ್ ಪಿ ಆಗಿ ಎಸ್ ಪಿ ಇದ್ದರೆ ಅವರು ಬಹಳಷ್ಟು ಅನುಭವ ಇರ್ತದೆ ಅವರು ಬಂದ ಕೆಳಮಟ್ಟದಿಂದ ಮೇಲ್ಮಟ್ಟವರಿಗೆ ಅನುಭವ ಇರ್ತದೆ ಹಾಗಾಗಿ ಅವರಿಗೆ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಈಸಿ ಹಾಗಾಗಿ ಒಬ್ಬ ಶಾಸಕ ಆಗಬೇಕಾದ್ರೆ ತಳಮಟ್ಟದಿಂದ ಪಂಚಾಯತ್ ಸದಸ್ಯರಾಗಿ ತಾಲೂಕ್ ಪಂಚ್ ಮೆಂಬರ್ ಆಗಿ ಅಥವಾ ನಗರಸಭಾ ಸದಸ್ಯರಾಗಿ ಎಮ್ ಎಲ್ ಎ ಆದರೆ ತಲಾ ಮಟ್ಟದ ನೋವು ಏನು ಎಂಬುದು ಸ್ಪಷ್ಟ ಗೊತ್ತಿರ್ತದೆ ಹಾಗಾಗಿ ಅವರಿಗೆ ಕೆಲಸ ಮಾಡಲಿಕ್ಕೆ ಭಾಳ ಈಸಿ ಯಾರು ನೇರವಾಗಿ ಬಂದಿರ್ತಾರೆ ಅವರಿಗೆ ಜನಸಾಮಾನ್ಯರ ನೋವನ್ನು ಅಳಿತುಕೊಳ್ಳಲಿಕ್ಕೆ ಭಾಳ ಕಷ್ಟ ಹಾಗಾಗಿ ರಮೇಶ್ ಕಾಂಚನ್ಗೆ ಈ ಹುದ್ದೆ ಭಾಳ ಈಸಿಯಾಗಿ ಕಾಣ್ತದೆ ನನ್ನ ಅಭಿಪ್ರಾಯ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ತಾವು ಹೇಗೆ ಕೆಲಸ ಮಾಡಿದ್ದೀರಾ ಈಗಾಗಲೇ ನಾವು ಒಂದು ರಥ ನಮ್ಮ ಕೈಲಿ ಕೊಟ್ಟಾಗ ರಥ ಒಬ್ರತೆ ಹೇಳಲಿಕ್ಕೆ ಭಾಳ ಕಷ್ಟ ನಾವೊಂದು ಕಮಿಟಿ ಒಂದು ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಕಮಿಟಿ ಜೊತೆಯಲ್ಲಿ ಸೇರಿ ನಾವು ಎಲ್ಲ ಬೂತ್ ಮಟ್ಟಕ್ಕೆ ಅಥವಾ ಬೇರೆ ಬೇರೆ ಮಹಿಳಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಇಂಥ ಕೆಲಸ ಕಟ್ಟುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ ಇನ್ನೂ ಕೂಡ ಮಾಡಲಿಕ್ಕೆ ಇದೆ ಎಲ್ಲದೂ ಪೂರ್ಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸೋದಿಲ್ಲ ಇನ್ನೂ ಕೂಡ ಮಾಡಲಿಕ್ಕಿದೆ ಮುಂದಕ್ಕೆ ಮಾಡ್ತೇವೆ ಮುಂದಕ್ಕೆ ಆಶ್ವಾಸನೆ ಕೊಡ್ತೀರಾ ಜನರಿಗೆ ಡೆಫಿನೆಟ್ ಡೆಫಿನೆಟ್ ಜನರ ಬಗ್ಗೆ ಇರುವಂಥ ಆಸಕ್ತಿ ಕಾಳಜಿ ಅದರ ಬಗ್ಗೆ ನನಗೆ ಇನ್ನೊಂದು ಪ್ರಶ್ನೆ ಇಲ್ಲ ಯಾರು ಪ್ರಶ್ನೆ ಮಾಡೋ ಪ್ರಶ್ನೆ ಇಲ್ಲ ಯಾಕೆಂದರೆ ಅಷ್ಟು ನಾನು ಜನರ ಜೊತೆಗೆ ಒಟ್ಟಾಗಿ ಇರುವವನು ಹಾಗಾಗಿ ಜನರ ಬಗ್ಗೆ ನಿರಂತರವಾಗಿ ಜನರ ಬಗ್ಗೆ ಯಾವುದೇ ಈಗ ಉದಾಹರಣೆ ನೋಡ್ಬೋದು ನೀವು ಈಗ ಮೊನ್ನೆ ಮೀನುಗಾರರ ಪ್ರತಿಭಟನೆ ಇರ್ಬೋದು ಅಲ್ಲಿ ನಾನು ಭಾಗವಹಿಸಿದ್ದೇನೆ ನಮ್ಮ ಗಮನಕ್ಕೆ ಎಲ್ಲಿಯಾದ್ರೂ ಜನ ಸಾಮಾನ್ಯ ತೊಂದರೆ ಆಗದ ಆಗಿದೆ ಅಂತ ಗೊತ್ತಾದ್ರೆ ಅಲ್ಲಿ ರಮೇಶ್ ಕಾಂಚನ್ ಇದ್ದಾರೆ ಹಾಗಾಗಿ ಜನ ಜನರ ಒಟ್ಟಿಗೆ ಜನಸಾಮಾನ್ಯರ ಒಟ್ಟಿಗೆ ಇದ್ದುಕೊಂಡು ಜನರ ಕೆಲಸ ಮಾಡೋದಂದ್ರೆ ಅಷ್ಟು ತೃಪ್ತಿ ನನ್ಗೆ ಹಾಗಾಗಿ ಜನರ ಒಟ್ಟಿಗೆ ನಾನು ಯಾವಾಗಲೂ ಸದಾ ಅದು ಎಂ ಎಲ್ ಎ ಸೀಟ್ ಸಿಗ್ಲಿ ಸಿಗದೆ ಇರ್ಲಿ ಜನರ ಒಟ್ಟಿಗೆ ಇರುವ ವ್ಯಕ್ತಿ ಅಂದ್ರೆ ರಮೇಶ್ ಕಾಂಚನ್ ಜನರ ಒಟ್ಟಿಗೆ ಇರುವಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಮೇಶ್ ಕಾಂಚನ್ ಹಾಗೆ ರಮೇಶ್ ಕಾಂಚನ್ ಅವರೇ ತಾವು ಹಲವು ವರ್ಷಗಳಿಂದ ರಾಜಕೀಯ ರಂಗದಲ್ಲಿ ಇದ್ದೀರಾ ಹಲವಾರು ಬದಲಾವಣೆಗಳನ್ನು ಕೂಡ ಕಂಡಿದ್ದೀರಾ ಹಲವು ಮುಖಗಳನ್ನು ಕೆಟ್ಟ ಮುಖ ಕೆಟ್ಟ ಮುಖ ಒಳ್ಳೆ ಮುಖ ಈ ನಿಮ್ಮ ಇಷ್ಟು ವರ್ಷದ ರಾಜಕೀಯದ ಅನುಭವ ಹೇಗಿತ್ತು ನೋಡಿ ಫಸ್ಟ್ ಆಫ್ ಆಲ್ ಜನರ ಕೆಲಸ ಮಾಡಿಕೊಡುವಂತ ಹವ್ಯಾಸ ಬೇಕು ಯಾವ ಜನರು ಯಾವುದೇ ಜನ ಎಷ್ಟೊತ್ತಿಗೂ ಕೂಡ ಫೋನ್ ಮಾಡುವಾಗ ಸಿಟ್ಟು ಬರಬಾರದು ಇದು ಈ ಎರಡು ಗುಣವನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಷ್ಟೋ ಜನರಿಗೆ ನಾನು ರೆಸ್ಟ್ ಮಾಡುವಾಗ ಫೋನ್ ಮಾಡ್ತಾ ಕಿರಿಕಿರಿ ನೋಡಿ ಇವತ್ತು ನನಗೆ ದಿನಕ್ಕೆ ಒಂದು ಹತ್ತು ನಮಸ್ಕಾರ ಸಿಗುವುದಾದರೆ ಬಿಕಾಸ್ ಆಫ್ ನಾನು ರಮೇಶ್ ಕಾಂಚನ್ ಒಬ್ಬ ಕಾಂಗ್ರೆಸ್ನ ಮುಖಂಡ ಒಬ್ಬ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಒಬ್ಬ ನಗರಸಭಾ ಸದಸ್ಯ ಎಂಬ ದೃಷ್ಟಿಯಲ್ಲಿ ನನಗೆ ಇವತ್ತು ಹತ್ತು ಫೋ ನಮಸ್ಕಾರ ಸಿಗ್ತದೆ ಇವತ್ತು ನಾನು ಏನೂ ಅಲ್ಲ ಅಂದರೆ ನನಗೆ ನಾನು ಬಿಗ್ ಝೀರೋ ಇದು ಶುರಿಗೆ ಯಾರೇ ಆಗಲಿ ಇದು ಅಲೋಡ್ಸ್ಕೊಡ್ಬೇಕು ಇದು ಗೊತ್ತಾಗಿರಬೇಕು ಅವನಿಗೆ ಇವತ್ತು ನಾನು ಭಾಳ ಖುಷಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ನಮಗೆ ಅದೊಂದು ಗಮ್ಮತ್ತು ಮಾಡಲಿಕ್ಕೆ ಅಲ್ಲ ಇರುವಂಥದ್ದು ಏನಂದರೆ ಜನಸಾಮಾನ್ಯರ ಅಥವಾ ಸಾಮಾನ್ಯ ಜನರ ಅಥವಾ ಕಷ್ಟದಲ್ಲಿರುವ ಕಣ್ಣೀರು ಒರೆಸುವಂಥ ಕೆಲಸ ಮಾಡಲಿಕ್ಕೆ ನಾವು ಈ ಹುದ್ದೆಯಲ್ಲಿ ಬಿಟ್ಟರೆ ಬೇರೆ ಯಾವುದಕ್ಕೂ ಅದು ನಾನು ಸ್ಪಷ್ಟವಾಗಿ ಅರಿತಿಕೊಂಡಿದ್ದೇನೆ ಹಾಗಾಗಿ ನನಗೆ ಇದು ಭಾಳ ಸಂತೋಷದ ಕೆಲಸ ಜನಸಾಮಾನ್ಯರ ಕೆಲಸ ಮಾಡೋದಂದರೆ ನನಗೆ ತುಂಬ ಖುಷಿ ಕೊಡುವಂಥದ್ದು ಕೆಲಸ ಅದಕ್ಕಾಗಿ ನಾನು ತುಂಬ ಸಮಯವನ್ನು ಮೀಸಲಿಟ್ಟಿದ್ದೇನೆ ನಿಮ್ಮ ರೋಲ್ ಮಾಡೆಲ್ ಯಾರು ನನಗೆ ಪ್ರಾಯಶಃ ರೋಲ್ ಮಾಡಲ್ ಅಂದರೆ ನಾನು ನನಗೆ ಒಂದು ತುಂಬ ಇಷ್ಟಪಡುವಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು ಇನ್ನೊಂದು ಇಂದಿರಾ ಗಾಂಧಿಯವರು ಹಾಗೆ ಭಾಳಷ್ಟು ಜನ ಮುಖಂಡರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ತುಂಬ ತುಂಬ ನಾಯಕರು ಇದ್ದಾರೆ ಅವರನ್ನೆಲ್ಲ ನೋಡುವಾಗ ನಾನು ಯಾಕೆ ಅವರು ಹಾಗೆ ಆಗಬಾರ್ದು ಎಂಬ ನಮಗೆ ತುಂಬ ಹಾಗೆ ಅನಿಸದು ಕಷ್ಟ ಸಾಧ್ಯ ಆದರೂ ನನಗೆ ಅವರ ಇಬ್ಬರ ಹೆಸರಲ್ಲಿ ಒಬ್ಬರ ಹೆಸರನ್ನು ಹೇಳೋದಾದರೆ ಇದ್ದಾರೆ ತುಂಬ ಜನ ಇನ್ನೊಂದ್ಸರಿ ಹೇಳ್ತೇನೆ ಇನ್ನೊಂದ್ಸರಿ ಹೇಳ್ತೇನೆ ಈಗ ಒಂದು ಹೆಸರನ್ನು ಹೇಳಿ ಸಿದ್ದರಾಮಯ್ಯ ಅಂದರೆ ತುಂಬ ಇಷ್ಟ ಸಿದ್ದರಾಮಯ್ಯ ಯಾಕೆ ಇಷ್ಟ ಅಂದ್ರೆ ನೇರ ನುಡಿ ಸಾ ತಳಮಟ್ಟದ ಕಾರ್ಯಕರ್ತರನ್ನು ಕೂಡ ಬೆನ್ನು ಹುರಿದುಂಬಿಸುವ ನಾಯಕ ತುಂಬಾ ರೋಲ್ ಮಾಡೆಲ್ ಅವರಿಂದ ಏನು ತೆಗೆದುಕೊಂಡಿದ್ದೀರಾ ತಾವು ರಮೇಶ್ ಕಾಂಚನ್ ಅವರ ಜೀವನದಲ್ಲಿ ಒಂದು ನಾನ್ ಕರಪ್ಟ್ ಇನ್ನೊಂದು ನೇರ ಮಾತಾಡ್ತಾರೆ ನೇರ ಮಾತಾಡೋ ಸ್ವಭಾವ ಇನ್ನೊಂದು ಶಕ್ತಿ ಇಲ್ಲದವರಿಗೆ ಶಕ್ತಿ ಕೊಡಬೇಕು ಎಂಬ ಆ ಧೋರಣೆ ಇದು ತುಂಬ ಇಷ್ಟ ಆಗಿದೆ ನನ್ನ ಉದ್ದೇಶ ಕೂಡ ಹಾಗೆ ಶ್ರೀಮಂತರು ಎಲ್ಲಿಯಾದರೂ ಹೇಗೆ ಆದರೂ ಹೋಗಿ ಅವರ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಬಡವರಿಗೆ ಯಾರ್ದಾದ್ರೂ ಒಬ್ಬರದ್ದು ಬೇಕು ಯಾರ್ದಾದ್ರೂ ಒಬ್ಬರದು ಆಶಿ ಆಶೀರ್ವಾದ ಬೇಕು ಅಥವಾ ಯಾರಾದರೂ ಒಬ್ಬರದ್ದು ಸಹಕಾರ ಬೇಕು ಅಂಥವರಿಗೆ ಮಾತ್ರ ಬಡವರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ಬಡವರ ಪರವಾಗಿ ಸಿದ್ದರಾಮಯ್ಯರಿದ್ದಾರೆ ರಮೇಶ್ ಕಾಂತ್ ಕೂಡ ಬಡವರ ಪರವಾಗಿ ಇರಬೇಕು ಇದ್ದೇನೆ ನನ್ನ ಹಾಗೆ ರಮೇಶ್ ಕಾಂಚನವರೇ ಅವರೇ ಇನ್ನೊಂದು ಮಾತನ್ನ ನಾನು ಕೇಳ್ತೀನಿ ರಾಜ್ಯ ರಾಷ್ಟ್ರ ಹಾಗೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲವಾದ ನಾಯಕರು ಇಲ್ಲ ಅಂತೆ ಹೌದಾ ಇಲ್ಲ ಅಂತ ಹೇಳುದು ವಿರೋಧ ಪಕ್ಷದವರು ಬಿಜೆಪಿಯವರು ಹೇಳುದು ಬಹಳಷ್ಟು ಜನ ನಾಯಕರಿದ್ದಾರೆ ಬಹಳಷ್ಟು ಈ ರಾಜ್ಯಕ್ಕೆ ಈ ದೇಶಕ್ಕೆ ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಂತವರು ಇದ್ದಾರೆ ಅದನ್ನು ಇಲ್ಲ ಅಂತ ಹೇಳುದು ಬಿಜೆಪಿಯವರು ನಾನು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರೇ ಇಲ್ಲ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಬಿಜೆಪಿಯವರು ಹೇಳುದು ಎಲ್ಲವನ್ನು ಸುಳ್ಳು ಬಿಜೆಪಿ ಅವರು ಹಾಗಾದ್ರೆ ಸುಳ್ಳು ಅಂತ ಹೇಳಿದ್ರೆ ಬಿಜೆಪಿ ಹತ್ರನೂ ಕಲಿಬೇಕು ಕಾಂಗ್ರೆಸ್ ಅವ್ರ ಹತ್ರ ಏನು ಕಲಿಬಹುದು ಕಾಂಗ್ರೆಸ್ ಅವರು ಡೆವಲಪ್ಮೆಂಟ್ ಕೆಲಸ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಮತ್ತೆ ಸೀಮಿತ ಒಂದು ಜನಾಂಗಕ್ಕೆ ಇಲ್ಲ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗುವಂತ ಇವತ್ತು ಸಿದ್ದರಾಮಯ್ಯರ ಬಹಳಷ್ಟು ಏನು ಭಾಗ್ಯಗಳು ಬರೀ ಸೀಮಿತ ಒಂದು ಜಾತಿಗೆ ಕೊಟ್ಟಿದ್ದಾರೆ ಇಲ್ಲ ಅಲ್ಲ ಎಲ್ಲ ಜಾತಿಗೆ ಎಲ್ಲ ಜನಾಂಗಕ್ಕೆ ಅಥವಾ ಒಬ್ಬರು ಮುಖ್ಯಮಂತ್ರಿ ಅದು ಕರ್ನಾಟಕಕ್ಕೆ ಅಲ್ಲ ಒಂದು ಸೀಮಿತ ಒಂದು ಪ್ಲೇಸಿಗೆ ಆದದ ಅಲ್ಲಲ್ಲ ಹಾಗಾಗಿ ಅವರು ಕೊಟ್ಟಂಥ ಸೇವೆ ಇವತ್ತು ಭಾಳಷ್ಟು ಒಂದೇ ಹೇಳ್ತೀನಿ ಇಂದಿರಾ ಕ್ಯಾಂಟೀನ್ ಯಾರಿಗೋಸ್ಕರ ಇಂದಿರಾ ಕ್ಯಾಂಟೀನ್ ಶ್ರೀಮಂತರಿಗ ಇವತ್ತು ಕೂಲಿ ಕಾರ್ಮಿಕರು ಹೋಟೆಲಿಗೆ ಹೋಗಿ ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಅಂಥವರಿಗೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಲಿ ಎಂಬ ದೃಷ್ಟಿಯಿಂದ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ ಸೊ ಅದು ಮಾಡಬೇಕಾದರೂ ಆ ಚಿಂತನೆ ಬೇಕಲ್ಲ ಅದನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಇನ್ನು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಹೊಸ ವೇವ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆಯಾ ನೂರಕ್ಕೆ ನೂರು ಇಡೀ ರಾಜ್ಯದಲ್ಲಿ ಉಡುಪಿ ಮಾತ್ರ ಅಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಇವತ್ತು ಇವರ ನಾಯಕತ್ವದಲ್ಲಿ ಭಾಳಷ್ಟು ಬದಲಾವಣೆಯನ್ನು ತರುವಂಥದ್ದು ನಾವು ನೋಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ತಾವು ಕೂಡ ನೋಡ್ತೀರಿ ಹಾಗಾಗಿ ಹಾಗಾಗಿ ಒಂದು ಯುವಕರಿಗೆ ಕೂಡ ಒಂದು ಅವಕಾಶ ಕೊಡುವಂಥದ್ದು ಎಲ್ಲ ಪೂರ್ಣ ಲಕ್ಷಣ ಕಾಣ್ತದೆ ಹಾಗೆ ನನ್ನ ಕೊನೆಯ ಪ್ರಶ್ನೆ ರಮೇಶ್ ಕಾಂಚನ ಅವರೇ ತಾವು ಕೂಡ ಉಡುಪಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ತಮ್ಮ ಜೊತೆ ಇನ್ನೂ ಕೂಡ ಹಲವು ಆಕಾಂಕ್ಷಿಗಳಿದ್ದಾರೆ ನಿಲುವೆ ಒಂದು ವೇಳೆ ಸಿಕ್ಕರೆ ಸಿಗದಿದ್ದಾರೆ ನೋಡಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಬಂದು ಎಲ್ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಕ್ಕೆ ನಾವು ಸ್ಪಂದಿಸಬೇಕು ಹಾಗಾಗಿ ಇಲ್ಲಿ ನಾನು ಮತ್ತೊಬ್ಬ ಪ್ರಶ್ನೆ ಇಲ್ಲ ನಮ್ಮಲ್ಲಿ ಯಾರಿಗೂ ಕೂಡ ಕೊಟ್ಟರು ಕೂಡ ನಾವು ಒಂದೇ ಭಾವನೆಯಿಂದ ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ಕೆಲಸ ಮಾಡಲಿಕ್ಕೆ ನಾನಂತೂ ಸಿದ್ಧನಿದ್ದೇನೆ ಅದೇ ರೀತಿ ರಮೇಶ್ ಅವರೇ ತಮಗೂ ಕೂಡ ಟಿಕೆಟ್ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ ವೀಕ್ಷಕರೇ ಇದು ಈ ಹೊತ್ತಿನ ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಟ್ವೆಂಟಿ ಫೋರ್ ಸೆವೆನ್